ಆಹಾರಗಳು ಬೇಗ ಜೀರ್ಣ ಆಗ್ತಾ ಇಲ್ಲ ಜೀರ್ಣ ಆಗದೆ ಇರೋದ್ರಿಂದ ಹೊಟ್ಟೆ ಹಾಳಾಗ್ತದೆ ಹಾಗಾಗಿ ಮಧ್ಯಾಹ್ನದ ಊಟದಲ್ಲಿ ಸಾಕಷ್ಟು ತರಕಾರಿಗಳಿಗೆ ಪ್ರಾಮುಖ್ಯತೆ ಕೊಡಿ ಒಂದು ಹಸಿ ತರಕಾರಿ ಒಂದು ಬೇಯಿಸಿರುವಂತ ಸೊಪ್ಪು ಅಥವಾ ತರಕಾರಿ ಮತ್ತೊಂದು ಮೊಳಕೆ ಕಾಳಿದ್ರೆ ಮೊಳಕೆ ಕಾಳು ಇಟ್ಕೊಳ್ಳಿ ಹಣ್ಣುಗಳಿದ್ರೆ ಹಣ್ಣು ಇಟ್ಕೊಳ್ಳಿ ಇವೆಲ್ಲವೂ ನಿಮ್ಮ ಊಟದ ಪ್ಲೇಟ್ ಅಲ್ಲಿ ಇದ್ರೆ ಊಟಕ್ಕೆ ಒಂದು ಬೆಲೆ ಕೊಟ್ಟಂಗೆ ಊಟ ಅಂದ್ರೆ ಸಾಕು ಮುದ್ದೆ ಅನ್ನ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪಾನಿಪುರಿ ಗೋಬಿ ಮಂಚೂರಿ ಹೊರಗಡೆ ಹೋಟೆಲ್ ಅಲ್ಲಿ ಹೋದ್ರೆ ರೋಟಿ ಕರಿ ಇವೇ ಕಣ್ಣಿಗೆ ಬೀಳೋದು ಒಳ್ಳೆದಂತೆ ಯಾರಾದರೂ ಯೋಚನೆ ಮಾಡಿದಿರಾ ಇವತ್ತು ನಾನು ಯಾವ ತರಕಾರಿ ತಿಂದೆ ಎಷ್ಟು ಪ್ರಮಾಣದಲ್ಲಿ ತರಕಾರಿ ತಿಂದೆ ಯಾವುದಾದರೂ ಹಣ್ಣು ತಗೊಂಡ್ನ ಹಾಲು ಕುಡಿದ್ನ ತುಪ್ಪ ತಿಂದ್ನ ಮಜ್ಜಿಗೆ ತಗೊಂಡ್ನ ಬೆಣ್ಣೆ ತಗೊಂಡ್ನ ಟೈಮಿಗೆ ಸರಿಯಾಗಿ ತಿಂದ್ನ ನೀರು ಕುಡಿದ್ನ ಯಾರಾದರೂ ಒಂದು ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡಿದಿರಾ ಆ ಯೋಚನೆ ಮಾಡಿದ್ರೆ ಇವತ್ತು ಯಾರೂ ಇಲ್ಲಿ ಇರ್ತಿರಲಿಲ್ಲ ಇವು ನಮ್ಮ ತಪ್ಪುಗಳು ಮಧ್ಯಾಹ್ನದ ಊಟದ ಸಮಯದಲ್ಲಿ ಸಾಕಷ್ಟು ಈ ತರಕಾರಿಗಳು ಇವೆಲ್ಲವೂ ನಿಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ಸ್ ಅನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ನೀವು ಬರೀ ಮುದ್ದೆ ಅನ್ನ ರೊಟ್ಟಿ ಚಪಾತಿ ತಿಂದ್ರೆ ಅದು ಅಜೀರ್ಣ ಆಗುತ್ತೆ ಶಕ್ತಿ ಸಿಗಲ್ಲ ಆದರೂ ಕೂಡ ಆಹಾರ ಧಾನ್ಯಗಳನ್ನು ಬಿಡಬಾರದು ಯಾಕೆಂದ್ರೆ ಒಂದು ಆಹಾರದಿಂದ ಮತ್ತೊಂದು ಆಹಾರಕ್ಕೆ 4 ಗಂಟೆ ಟೈಮ್ ಬೇಕು 4 ಗಂಟೆ ನಿಮಗೆ ಶಕ್ತಿ ಕೊಡಬೇಕಂದ್ರೆ ಧಾನ್ಯಗಳು ಬೇಕೇ ಬೇಕು ಆದರೆ ಜೀರ್ಣ ಶಕ್ತಿ ಕಡಿಮೆ ಇರೋದ್ರಿಂದ ಪ್ರಮಾಣ ಕಡಿಮೆ ಮಾಡಿ ಜೊತೆಗೆ ನ್ಯೂಟ್ರಿಷನ್ಸ್ ಕೊಡಬೇಕಾಗುತ್ತೆ ಅದಕ್ಕೆ ನೀವು ಊಟ ಮಾಡ್ತೀರಾ ಮುದ್ದೆ ತಗೊಳ್ತೀರಾ ಅಂದ್ರೆ ತೆಳುವಾಗಿ ಮುದ್ದೆ ಮಾಡಿ ಮುದ್ದೆ ಮಾಡುವಾಗ ಒಂದಂಶ ತುಪ್ಪ ಸೇರಿಸಿ ಮುದ್ದೆ ಮಾಡ್ಕೊಳ್ಳಿ ತಿನ್ನುವಾಗ ತರಕಾರಿ ಪಲ್ಯಗಳಿರಲಿ ಮತ್ತೆ ಸಾಂಬಾರಿಗೆ ತುಪ್ಪ ಸೇರಿಸ್ತೀನಿ ಅನ್ನ ಊಟ ಮಾಡ್ತೀರಾ ಮಜ್ಜಿಗೆಯನ್ನ ತಿನ್ನಿ ಎಲ್ಲವೂ ಸಿಗ್ತಲ್ಲ ನೀವು ಯಾವುದು ಯೋಚನೆನೇ ಮಾಡ್ತಿಲ್ಲ ಒಂದು ತಟ್ಟೆ ಅನ್ನ ಹಾಕೊಂಡು ತಿನ್ಬಿಟ್ಟು ನಾನು ಊಟ ಆಯ್ತು ಅನ್ಕೋತೀರಾ ಏನು ಯೂಸ್ ಇಲ್ಲ ಹೊಟ್ಟೆ ಕಟ್ಟುತ್ತೆ ಅದಕ್ಕೆ ಈಗ ಇತ್ತೀಚೆಗೆ ಎಲ್ಲರಿಗೂ ಹೊಟ್ಟೆ ಇಶಿಸಿದಪ್ಪ ಯಾಕೆಂದ್ರೆ ತಿಂದಿದ್ದೆಲ್ಲ ಒಳಗೆ ಇದೆ ಯಾವುದು ಜೀರ್ಣ ಆಗಿಲ್ಲ ಇವು ನಮ್ಮ ಸಮಸ್ಯೆಗಳು ಮಧ್ಯಾಹ್ನ ಊಟ 1 ರಿಂದ 2 ಗಂಟೆಗೆ ಮುಗಿಸ್ತೀರಾ ಮತ್ತೆ ಸಂಜೆ 5 ರಿಂದ 6 ಗಂಟೆಗೆ ಒಂದು ಹಶವಾಗ್ತದೆ ಎಲ್ಲರಿಗೂ ಆಗುತ್ತೆ ಅದಕ್ಕೆ ಅದನ್ನ ಸ್ನಾಕ್ಸ್ ಟೈಮ್ ಅಂತ ಇಟ್ಕೊಂಡಿರೋದು ಕಾಫಿ ಟೀ ಅಂತ ಅದನ್ನ ಇಂಗ್ಲಿಷ್ ಅಲ್ಲಿ ಸ್ನಾಕ್ಸ್ ಟೈಮ್ ಅಂದ್ಬಿಟ್ಟು ಅದಕ್ಕೆ ಬರೀ ಬೇಡದಿರೋದೇ ಕೊಡ್ತೀರಾ ಪಾನಿಪುರಿ ಗೋಬಿ ಮಂಚೂರಿ ಬಜ್ಜಿ ಬೋಂಡಾ ಕಾಫಿ ಟೀವೇ ತಾನೇ ಸ್ನಾಕ್ಸ್ ನಿಮ್ಮ ಲೆಕ್ಕದಲ್ಲಿ ಕನ್ನಡದಲ್ಲಿ ಲಘು ಆಹಾರ ಅಂದಿದ್ರೆ ನೆನಪಾಗ್ತಿತ್ತು ಗಂಜಿ ಹಣ್ಣು ಹಾಲು ಅಥವಾ ಸೂಪ್ಗಳು ತರಕಾರಿಯಿಂದ ಮಾಡಿರತಕ್ಕಂತ ಸೂಪ್ಗಳು ಇರಬಹುದು ಅದನ್ನ ನಾವು ಕನ್ನಡದಲ್ಲಿ ಲಘು ಆಹಾರ ಅಂತಿದ್ವು ನೀವು ಸ್ನಾಕ್ಸ್ ಅಂತ ಮಾಡ್ಬಿಟ್ಟು ಅದನ್ನ ಬೇಕರಿ ಐಟಮ್ಸ್ ಕೊಡೋದು ಹೊರಗಡೆ ಜಂಕ್ ಫುಡ್ಸ್ ತಗೊಳ್ಳೋದು ಅಥವಾ ಕಾಫಿ ಟೀ ಬಜ್ಜಿ ಬೋಂಡಾ ತಿನ್ನೋದು ನಿಮ್ಮ ಹೊಟ್ಟೆ ಹಶವು ಅಂತ ಹೇಳುತ್ತೆ ವಿನಃ ಇಂಥದ್ದೇ ಕೊಡು ಅಂತ ಕೇಳಲ್ಲ ಯಾವತ್ತಾದರೂ ಕೇಳಿದ್ಯಾ ಬಾಯಿ ಅಷ್ಟೇ ಕೇಳೋದು ನಿಮ್ಮ ಹೊಟ್ಟೆಗೆ ಒಳ್ಳೇದ್ ಕೊಟ್ರೆ ಒಳ್ಳೇದ್ ಮಾಡುತ್ತೆ ಹಾಳಾಗೊಂದನ್ನ ಕೊಟ್ರೆ ನಿಮ್ಮನ್ನೇ ಹಾಳ್ ಮಾಡುತ್ತೆ ಸಂಜೆ ವೇಳೆ ಕಾಫಿ ಟೀ ಜಂಕ್ ಫುಡ್ಸ್ ಗಳಿಗೆ ಬದಲು ಸಿರಿಧಾನ್ಯ ಗಂಜಿನೇ ಕೊಡಕ್ಕೆ ಇಷ್ಟ ಇದ್ದವರು ಗಂಜಿ ಕುಡಿ ತುಂಬಾ ಒಳ್ಳೇದು ಅಥವಾ ಫ್ರೂಟ್ಸ್ ಯಾವುದಾದ್ರೂ ಒಂದು ಹಣ್ಣು ತಿಂದು ಒಂದು ಗ್ಲಾಸ್ ಹಾಲು ಕುಡಿರಿ ಎನರ್ಜಿ ಫುಡ್ ಅದು ಜೊತೆಗೆ ಅದನ್ನ ಮಾಡಕಾಗಲಿಲ್ವಾ ಅಥವಾ ಡ್ರೈ ಫ್ರೂಟ್ಸ್ ಗಳನ್ನೇ ಬೆಳಗ್ಗೆನೆ ನೆನೆಸಿಡಿ ಸಂಜೆ 1 ಕಪ್ ಡ್ರೈ ಫ್ರೂಟ್ಸ್ 1 ಗ್ಲಾಸ್ ಹಾಲು ತುಂಬಾ ಒಳ್ಳೇದು ಅಥವಾ ಡಯಟ್ ಮಾಡಬೇಕಪ್ಪ ನಾನು ಅಂದ್ರೆ ನೀವು ತರಕಾರಿ ತಿನ್ನೋದು ತುಂಬಾ ಒಳ್ಳೇದು ಹಸಿ ತರಕಾರಿಗಳನ್ನು ತಿನ್ನಬಹುದು ಅಥವಾ ನನಗೆ ಇಷ್ಟು ಸಾಕಾಗೋದಿಲ್ಲ ಸ್ವಲ್ಪ ಹಶವು ಜಾಸ್ತಿ ಇದೆ ಅಂದ್ರೆ ಮನೆಯಲ್ಲೇ ಒಳ್ಳೆ ಆಹಾರವನ್ನು ತಯಾರು ಮಾಡ್ಕೊಳ್ಳಿ ತೆಳ್ಳಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದು ಇರಬಹುದು ಅವಲಕ್ಕಿ ಉಪ್ಪಿಟ್ಟು ಮಾಡುವಂಥದ್ದು ಇವೆಲ್ಲವೂ ಮನೆಯಲ್ಲೇ ಮಾಡ್ತಕ್ಕಂತ ಆಹಾರ ಪದ್ಧತಿ ಇವುಗಳನ್ನು ಸಂಜೆ ವೇಳೆ ತಗೋಬೇಕು ತಗೊಂಡ್ರೂ ಕೂಡ ಅದು 2 ಗಂಟೆಲಿ ಜೀರ್ಣ ಆಗೋಂಗಿರಬೇಕು ಮತ್ತೆ ಸಂಜೆ ತಿನ್ನಿ ಅಂದ್ರು ಅಂದ್ಬಿಟ್ಟು ಮಧ್ಯಾಹ್ನದ ಅನ್ನನ ಸಂಜೆ ತಿನ್ನೋದಲ್ಲ ಅದು ಕೂಡ ನಿಮ್ಮ ದೇಹ ತೂಕ ಜಾಸ್ತಿ ಮಾಡುತ್ತೆ ಜೊತೆಗೆ ಹೊಟ್ಟೆ ಕಟ್ಟುತ್ತೆ ಹೊಟ್ಟೆನಲ್ಲಿ ಅಜೀರ್ಣ ಅನ್ನೋದು ಜಾಸ್ತಿ ಆಗುತ್ತೆ ಸಂಜೆ ವೇಳೆ ಡೈಜೆಷನ್ ಫುಡ್ಡೇ ಇರಬೇಕು ಲೈಟ್ ಫುಡ್ಡೇ ಇರಬೇಕು ಅದು 2ವರಲ್ಲಿ ಜೀರ್ಣ ಆಗಬೇಕು ಮತ್ತೆ ರಾತ್ರಿ 8 ಗಂಟೆಗೆ ಊಟ ಸಮಯ ಶುರುವಾಗುತ್ತೆ ಒಳ್ಳೆ ಸಮಯ 8 ಮ್ಯಾಕ್ಸಿಮಮ್ 9 ರವರೆಗೂ ಕಾಯಬಹುದು ಅಷ್ಟೇ ಅದರ ಮೇಲೆ ಊಟ ಮಾಡಿದ್ರೆ ಒಂದು ನಿಶಕ್ತಿ ಆಗಬಹುದು ಅಜೀರ್ಣ ಆಗಬಹುದು ಬೆಳಗ್ಗೆವರೆಗೂ ನಿದ್ರೆ ಬರದೇ ಇರೋ ಸಮಸ್ಯೆಗಳಾಗಬಹುದು ಹೊಟ್ಟೆ ಭಾರ ಅನ್ನಿಸಬಹುದು ಅಥವಾ ಉಳಿ ತೇಗ್ ಬರೋದು ವಾಮಿಟ್ ಆಗೋದು ಮಧ್ಯರಾತ್ರಿ ಕೆಲವರು ಇದ್ದಕ್ಕಿದ್ದಂಗೆ ಎಲ್ಲ ವಾಮಿಟ್ ಮಾಡಿಬಿಡ್ತಾರೆ ಯಾಕಂದ್ರೆ ತಿಂದ ತಕ್ಷಣ ಮಲಗಿರ್ತಾರೆ ಜೀರ್ಣ ಆಗಿರಲ್ಲ ಈ ಎಲ್ಲ ಸಮಸ್ಯೆಗಳಾಗಬಾರದು ಅಂತ ಹೇಳಿದ್ರೆ ಮಲಗೋಕು 2 ಗಂಟೆ ಮುಂಚಿತವಾಗಿ ಆಹಾರ ತಗೊಳ್ಳಬೇಕು ಬೆಳಗ್ಗೆ ಮಧ್ಯಾಹ್ನದಕ್ಕಿಂತ ಮೃದುವಾಗಿ ರಾತ್ರಿ ವೇಳೆ ತಗೋಬೇಕು ರಾತ್ರಿ ನಾವು ನೀರು ಕುಡಿಯಲ್ಲ ಓಡಾಡಲ್ಲ ನಿದ್ರೆಯಲ್ಲಿ ಇರ್ತೀವಿ ಹಾಗಾಗಿ ಜೀರ್ಣ ಕಡಿಮೆ ಆಗುತ್ತೆ ರಾತ್ರಿ ವೇಳೆ ಊಟ ಆದಷ್ಟು ಮೃದುವಾಗಿ ಇರಬೇಕು ಈಗ ಯಾರ್ಯಾರು ಮುದ್ದೆ ತಗೊಳ್ತಿರ್ತಿರೋ ರಾತ್ರಿ ವೇಳೆ ಅಂತವರು ರಾಗಿ ದೋಸೆ ಮಾಡ್ಕೊಳ್ಳಿ ನೀರು ದೋಸೆ ಮಾಡ್ಕೊಳ್ಳಿ ಅಥವಾ ಸಿರಿಧಾನ್ಯಗಳಲ್ಲಿ ದೋಸೆ ಮಾಡ್ಕೊಳ್ಳಿ ಅಥವಾ ಸಿರಿಧಾನ್ಯ ರೈಸ್ ಅನ್ನೇ ಮಾಡ್ಕೊಂಡು ತಿನ್ಬೋದು ಅಥವಾ ಬಾಯಿಲ್ಡ್ ರೈಸ್ ಅನ್ನ ಬಳಸಬಹುದು ಯಾವುದೇ ಆಹಾರವನ್ನು ತಗೊಂಡ್ರು ಕೂಡ ಹೆಚ್ಚಿನ ಪ್ರಮಾಣ ತರಕಾರಿಗಳನ್ನು ಬಳಸಿ ರಾತ್ರಿನೂ ಒಂದು ಪಲ್ಯ ಮಾಡ್ಕೊಂಡು ತಿನ್ನಿ ತೊಂದರೆ ಇಲ್ಲ ನೀವು ತರಕಾರಿನ ಎಷ್ಟು ತಿಂತಿರೋ ಅಷ್ಟು ನಿಮ್ಮ ದೇಹಕ್ಕೆ ಒಳ್ಳೇದು ಅದರಲ್ಲಿ ನೀವೇನು ಲೆಕ್ಕ ಹಾಕೋದೇ ಬೇಡ ಏನು ಮಾಡ್ತಾರೆ ಜನ 10 ರೂಪಾಯಿ ತರಕಾರಿ ರೇಟ್ ಜಾಸ್ತಿ ಆದರೂ ತರಕಾರಿ ತರದೇ ಬಿಟ್ಬಿಡ್ತಾರೆ 500 ರೂಪಾಯಿ ಕೆಜಿ ನಾನ್ ವೆಜ್ ಅಂದ್ರೂ ಬಿಡಲ್ಲ ತಂದು ತಿಂತಾರೆ ನೋಡಿ ಹೆಂಗೆಲ್ಲ ತಪ್ಪು ಮಾಡ್ತೀವಿ ಅಂತ ಆ 10 ರೂಪಾಯಿ ರೇಟ್ ಜಾಸ್ತಿ ಕೊಟ್ಟರು ಒಬ್ಬ ರೈತ ಬದುಕ್ತಾನೆ ಪಾಪ ಅದನ್ನ ಬೆಳೆಯಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ರೈತ 10 ರೂಪಾಯಿಗೆ ನಾವು ಲೆಕ್ಕ ಹಾಕ್ತೀವಿ 500 ರೂಪಾಯಿಗೆ ಒಂದು ಪ್ರಾಣಿನ ಸಾಯಿಸ್ಬಿಟ್ಟು ತಂದು ತಿಂತೀವಿ ಇವೆಲ್ಲ ನಾವು ಇವತ್ತು ಮಾಡ್ತಿರೋ ತಪ್ಪಿಗೆ ನಮಗೆ ಕಾಯಿಲೆಗಳು ಬರ್ತಿರೋದು ಹಾಗಾಗಿ ನಾನ್ ವೆಜ್ನ ಕಡಿಮೆ ಮಾಡ್ಕೊಳ್ಳಿ ಸೊಪ್ಪು ತರಕಾರಿ ಮೊಳಕೆ ಕಾಳು ಹಣ್ಣುಗಳನ್ನು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ ಅದನ್ನು ತಿನ್ನಿ ಪ್ರಾಣಿನ ಯಾಕೆ ಸಾಯಿಸಿ ತಿಂತೀರ ಅಲ್ವಾ ಜೊತೆಗೆ ಇನ್ನೇನೆಲ್ಲ ತಪ್ಪು ಮಾಡ್ತೀವಿ ರಾತ್ರಿ ಕೆಲವರಿಗೆ ಮಲಗ್ತಾರೆ ನಿದ್ರೆ ಬರಲ್ಲ ಡಿಸ್ಟರ್ಬೆನ್ಸ್
ಮಧ್ಯರಾತ್ರಿವರೆಗೂ ನಿದ್ರೆ ಬರಲ್ಲ, ಕೆಲವರಿಗೆ ಮಧ್ಯರಾತ್ರಿ ಎಚ್ಚರ ಆದ್ಮೇಲೆ ನಿದ್ರೆ ಬರಲ್ಲ, ಕೆಲವರಿಗೆ ರಾತ್ರಿ ಎಲ್ಲ ನಿದ್ರೇನೆ ಬರಲ್ಲ. ಇದು ಯಾಕಾಗುತ್ತೆ ಅಂದರೆ ನಾನು ಇಷ್ಟೊತ್ತು ಏನು ಹೇಳಿದೆ ಅದನ್ನು ಮಾಡಿರಲ್ಲ, ಅದಕ್ಕೆ ರಾತ್ರಿ ಬರುತ್ತೆ. ನಾನು ಏನೇನು ಹೇಳಿದೆ ಎಲ್ಲ ಉಲ್ಟಾ ಮಾಡಿರ್ತಾರೆ. ಕಾಫಿ ಟೀ ಒಂದು 4-5 ಸರಿ ಆಗಿರುತ್ತೆ, 12 ಗಂಟೆಗೆ ತಿಂಡಿ, 4 ಗಂಟೆಗೆ ಊಟ, ನೀರು ಕಡಿಮೆ ಕುಡಿದಿರ್ತಾರೆ. ಇವೆಲ್ಲ ಮಾಡೋದ್ರಿಂದ ದೇಹಕ್ಕೆ ಆಯಾಸ ಆಗಿರ್ತದೆ, ದೇಹಕ್ಕೆ ನೀವು ಹಾಳು ಮಾಡಿರ್ತೀರ, ದೇಹಕ್ಕೆ ನಿಶಕ್ತಿ ಮಾಡಿರ್ತೀರ, ಅದು ರಾತ್ರಿ ನಿದ್ರೆ ಮಾಡಲ್ಲ. ಅದಕ್ಕೆ ನೀವು ಹೊಟ್ಟೆನ ಆರಾಮಾಗಿ ಇಟ್ಟಿದ್ರೆ ಅದು ರಾತ್ರಿ ನಿದ್ರೆ ಮಾಡುತ್ತೆ. ಹಗಲಲ್ಲಿ ದೇಹಕ್ಕೆ ದಂಡನೆ ಕೊಟ್ಟಿದ್ರೆ, ದೇಹಕ್ಕೆ ಸ್ವಲ್ಪ ವ್ಯಾಯಾಮಗಳಿರ್ಬೋದು ಅಥವಾ ಕೆಲಸದಲ್ಲಾದರೂ ಇರ್ಬೋದು, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗೋಂಗೆ ಮಾಡಿದರೆ ರಾತ್ರಿ ನಿದ್ರೆ ಮಾಡ್ತಿತ್ತು. ತಿನ್ನೋದು ಕೂರೋದು ಎಲ್ಲೋ ಯಾವುದೋ ಯಾವುದೋ ಒಂದು ಟೈಮು, ಏನು ಯಾವುದಕ್ಕೂ ಒಂದು ಡಿಸಿಪ್ಲಿನ್ ಇಲ್ಲ, ಆ ಥರ ಮಾಡಿದಾಗ ಅದಕ್ಕೆ ರಾತ್ರಿ ನಿದ್ರೆ ಕಂಫರ್ಟ್ ಇರಲ್ಲ. ಜೊತೆಗೆ ಕಾಫಿ ಟೀ ಜಾಸ್ತಿ ಕುಡಿಯೋರಿಗೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ರಾತ್ರಿ ನಿದ್ರೆ ಬರಲ್ಲ, ಇದು ಪಿತ್ತದ ಸಮಸ್ಯೆ. ಇಂಥವ್ರು ಏನು ಮಾಡ್ತೀರಾ, ಮಧ್ಯ ಎಚ್ಚರಾದಾಗೆಲ್ಲ ನೀರು ಕುಡಿತೀರಾ, ಬಾತ್ರೂಮ್ಗೆ ಹೋಗ್ತೀರಾ, ರೀಸಸ್ ಬರುತ್ತೆ, ರೀಸಸ್ಗೆ ಹೋಗಿ ಬರ್ತೀರಾ, ಬಂದು ಮಲಗ್ತೀರಾ, ಗಂಟ್ಲು ಒಣಗುತ್ತೆ, ಮತ್ತೆ ನೀರು ಕುಡಿತೀರಾ, ಅರ್ಧ ಗಂಟೆ ಇನ್ನೇನು ನಿದ್ರೆ ಬರಬೇಕು, ರೀಸಸ್ ಬರುತ್ತೆ, ಬಾತ್ರೂಮ್ಗೆ ಹೋಗ್ತೀರಾ. ಈ ರೀತಿ ರಾತ್ರಿ ಎಲ್ಲ ನಿದ್ರೆಗೆಟ್ಟು ಹಾಳು ಮಾಡ್ಕೋತಿರ್ತೀರ. ಇಲ್ಲಿ ಏನಾಗುತ್ತೆ, ನಾವು ಹಗಲಲ್ಲಿ ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಪಿತ್ತ ಜಾಸ್ತಿಯಾಗಿ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ಖಾಲಿಯಾದ ತಕ್ಷಣ ನಮ್ಮ ದೇಹ ಎಚ್ಚರ ಆಗ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಲಘು ಆಹಾರವನ್ನು ಕೊಡಿ, ಗಂಜಿ ಹಣ್ಣು ಏನಾದರೂ ಇಟ್ಕೊಂಡಿದ್ದು, ಎಚ್ಚರ ಆದ ಕೂಡಲೇ ಅದನ್ನು ಸೇವನೆ ಮಾಡಿ ಮತ್ತೆ ಮಲಗಿ, ತಕ್ಷಣ ನಿದ್ರೆ ಬರುತ್ತೆ. ಕೆಲವರಿಗೆ ವಿಪರೀತ ಹೊಟ್ಟೆ ಸಮಸ್ಯೆ ಇರೋರಿಗೆ 2 ಅವರ್ ಗಂಜಿ ಕೆಲಸ ಮಾಡುತ್ತೆ, 2 ಅವರ್ ಆದ ತಕ್ಷಣ ಮತ್ತೆ ಎಚ್ಚರ ಆಗ್ಬಿಡುತ್ತೆ. ಇಂಥವ್ರು ಮತ್ತೆ ಒಂದ್ಸರಿ ಗಂಜಿ ಕುಡೀರಿ, ಅದು ಮಲಗೋವರೆಗೂ ಬಿಡಬೇಡಿ. ಇದು ಒಂದು 4-5 ದಿವಸ ಮಾಡಿ, 6ನೇ ದಿವಸ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾಕೆಂದರೆ ನಿಮ್ಮ ಕರುಳಿಗೆ ಶಕ್ತಿ ಬೇಕು. ಹಗಲಲ್ಲಿ ನಾನು ಹೇಳಿದ್ದನ್ನು ಮಾಡಿ, ರಾತ್ರಿ ನಾನು ಹೇಳ್ತಾ ಇರೋದು ನೀವು ಎಚ್ಚರ ಆದಾಗೆಲ್ಲ ನೀರಿನ ಬದಲು ಗಂಜಿ ಅಥವಾ ಹಣ್ಣನ್ನು ತೊಗೊಳ್ಳಿ, ಅದೊಂದು ಲಘು ಆಹಾರ, ನಿಮ್ಮನ್ನು ನಿದ್ರೆ ಮಾಡಿಸುತ್ತೆ. ಆಹಾರ ನಿಮ್ಮ ಹೊಟ್ಟೆಲಿರೋ ತನಕ ನಿಮ್ಮ ದೇಹ ನಿದ್ರೆ ಮಾಡುತ್ತೆ, ಮತ್ತೆ ಎಚ್ಚರ ಆಯಿತು ಅಂದರೆ ಅದು ಖಾಲಿಯಾಗಿದೆ ಅಂತ, ಮತ್ತೆ ಕೊಡಿ. ಈ ರೀತಿ ಮಾಡ್ತಾ ಹೋದಾಗ ಅದಕ್ಕೆ ಶಕ್ತಿ ಬರ್ತದೆ, ಶಕ್ತಿ ಬಂದಮೇಲೆ ಅದು ಆಟೋಮೆಟಿಕ್ ಕಂಪ್ಲೀಟ್ ನಿದ್ರೆ ಮಾಡುತ್ತೆ, ಇದಕ್ಕೆ ನಿದ್ರೆ ಮಾತ್ರೆ ಅವಶ್ಯಕತೆ ಇಲ್ಲ. ಈ ತಪ್ಪು ಮಾಡಿಬಿಟ್ಟು ಅದು ನಿದ್ರೆ ಬರ್ಸೋಕ್ಕೋಗಿ ಮಾತ್ರೆ ತಿಂತೀರಾ, ನಿಮ್ಮ ದೇಹ ನೀವೇ ಹಾಳು ಮಾಡ್ತೀರಾ. ನಿದ್ರೆ ಮಾತ್ರೆ ಏನು ಮಾಡುತ್ತೆ, ನರ್ವ್ಸ್ ಡಿಸಾರ್ಡರ್ ಮಾಡುತ್ತೆ, ಮಾನಸಿಕ ರೋಗಿಗಳಾಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ. ಆ ಮಾತ್ರೆ ತಿಂದು ತಿಂದು ಊಟ ಸೇರಿದಂಗೆ ಆಗುತ್ತೆ, ಮತ್ತು ಟೆನ್ಷನ್ಗಳಾಗ್ತವೆ, ಆತಂಕ, ಭಯ, ಟೆನ್ಷನ್ ಇವೆಲ್ಲ ಆಗೋದು ಮಾತ್ರೆ ತಿನ್ನೋದ್ರಿಂದ. ಅದ್ರ ಬದಲು ಒಳ್ಳೆ ಆಹಾರ ಕೊಟ್ಟು ದೇಹನ ಚೆನ್ನಾಗಿಟ್ಕೊಂಡ್ರೆ ಅದು ಚೆನ್ನಾಗೇ ನಿದ್ರೆ ಮಾಡುತ್ತೆ. ಈ ಹಗಲಲ್ಲಿ ಆಹಾರ, ರಾತ್ರಿಯಲ್ಲಿ ನಿದ್ರೆ, ಇವೆರಡೂ ಎಡವಟ್ಟಾದರೆ ಕಾಯಿಲೆ ಬರ್ತವೆ. ಎರಡೂ ಸರಿಯಾಗಿ ಇಟ್ಕೋಬೇಕು. ಇನ್ನು ರಾತ್ರಿ ವೇಳೆ ನೀವು ಎಚ್ಚರ ಆಗಿದ್ದೀರಾ ಅಂದರೆ ಲಘು ಆಹಾರಗಳನ್ನು ಕೊಡಲೇಬೇಕು. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನಾವು 3 ಆಹಾರ ತಿಂದಿರ್ತೀವಿ, ರಾತ್ರಿಯಿಂದ ಬೆಳಗ್ಗೆ ಅದೇ 8 ಗಂಟೆ ನಾವು ಎಚ್ಚರ ಆಗಿದ್ದಾಗ ನಿಮ್ಗೆ ಹೊಟ್ಟೆಗೆ ಆಹಾರ ಇಲ್ಲ ಅಂತ ಹೇಳಿದ್ರೆ ಅದು ಪಿತ್ತನ ಕ್ರಿಯೇಟ್ ಮಾಡ್ತದೆ. ಗ್ಯಾಸ್ಟಿಕ್ ಎಸಿಡಿಟಿ ಏನು ಹೇಳ್ತಿರಲ್ಲ, ನಿದ್ರೆ ಬರದೇ ಪಿತ್ತ ಜಾಸ್ತಿ ಇರ್ತದೆ. ಯಾಕಂದರೆ ಅವರಿಗೆ ನಿದ್ರೆನೂ ಇಲ್ಲ, ಆಹಾರನೂ ಇಲ್ಲ, ರಾತ್ರಿ ಪೂರ ಖಾಲಿ ಹೊಟ್ಟೆ ಇಟ್ಕೊಂಡು ಪಿತ್ತ ಜಾಸ್ತಿಯಾಗಿ ತೊಂದರೆ ಪಡ್ತಿರ್ತಾರೆ. ಮತ್ತೆ ಮಾರನೇ ಬೆಳಗ್ಗೆಗೆ ಅವರಿಗೆ ತಲೆ ಸುತ್ತು ಬರೋದಿರ್ಬೋದು, ವಾಕರಿಕೆ ಆಗುವಂಥದ್ದು, ಊಟ ಸೇರಲ್ಲ, ಸುಸ್ತಾಗ್ತಿರುತ್ತೆ, ಆಯಾಸ ಆಗ್ತಿರುತ್ತೆ. ಇದು ರಾತ್ರಿ ನಿದ್ರೆ ಮತ್ತು ಆಹಾರ ಎರಡೂ ಕೊರತೆಯಾಗಿ ಹಗಲಲ್ಲಿ ಹಿಂಗೆ ಆಗ್ತಿರ್ತದೆ. ಇದನ್ನು ನೀವು ಸರಿ ಮಾಡಿಕೊಂಡ್ರೆ ಮುಂದೆ ಸಮಸ್ಯೆ ಬರಲ್ಲ. ಈ ಸಮಸ್ಯೆನ ವರ್ಷಗಟ್ಟಲೆ ತೊಗೊಂಬರ್ತೀರ, ವರ್ಷಾನ್ಗಟ್ಟಲೆ ಅದ್ರ ಜೊತೆನೆ ಬದುಕ್ತಿರ್ತೀರ. ಇದರಿಂದ ಏನಾಗುತ್ತೆ, ನರ್ವ್ಸ್ ಡಿಸಾರ್ಡರ್ಸ್ ಆಗುತ್ತೆ, ಸ್ಟ್ರೋಕ್ ಆಗುವಂಥದ್ದು ಇರ್ಬೋದು, ಮೂರ್ಛೆ ರೋಗಗಳು ಬರ್ಬೋದು, ಮಾನಸಿಕ ಕಾಯಿಲೆಗಳು ಆಗ್ಬೋದು, ಅಥವಾ ಕೈ ಕಾಲುಗಳಲ್ಲಿ ಸ್ವಾಧೀನ ಕಳ್ಕೊಳ್ಳೋದಿರ್ಬೋದು, ಅಥವಾ ಸೊಂಟ ನೋವು, ಬ್ಯಾಕ್ ಪೇನ್ಸು, ಮೂಳೆ ಸವಕ್ಲು, ಆರ್ಥ್ರೈಟಿಸು, ವಾತ ಇವೆಲ್ಲ ಬರೋದು ನಿಮ್ಮ ಈ ಸಮಸ್ಯೆಗಳಿಂದನೇ. ಬರೋವರೆಗೂ ಸುಮ್ಮನಿರ್ತೀರಾ, ಬಂದಮೇಲೆ ಡಾಕ್ಟರ್ ಹತ್ರ ಹೋಗ್ತೀರ, ಯಾಕೆ ಬರ್ತಿದೆ, ನಮ್ಮ ತಪ್ಪೇನಂತ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ, ಅರ್ಥ ಆಗಿಬಿಟ್ರೆ ನಿಮ್ಮ ಕಾಯಿಲೆಗಳೇ ಇಲ್ಲ. ಇವೆಲ್ಲವೂ ನಿಮ್ಮ ಆಹಾರ ಪದ್ಧತಿ. ಇಷ್ಟು ಆಹಾರಗಳನ್ನು ತಗೊಂಡ್ರೂ ಕೂಡ ಇವತ್ತು ಜೀರ್ಣ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರು ಕುಡಿಯಲ್ಲ, ನೀರು ಕುಡಿಯೋಕ್ಕೆ ಬೇಜಾರು ಜನಕ್ಕೆ, ನೀರು ಕುಡಿಯೋಕ್ಕೆ ಮನಸ್ಸು ಇಲ್ಲ, ಕುಡಿಬೇಕು ಅನ್ನೋ ಜ್ಞಾನನೂ ಇಲ್ಲ. ಯಾವುದೇ ನಿಮ್ಮ ಆಹಾರಗಳು, ಸಾಮಾನ್ಯ ನೀವು ಉದಾಹರಣೆಗೆ ಹೇಳಬೇಕಂದ್ರೆ ಮನೆಯಲ್ಲಿ ಗ್ರೈಂಡ್ರಿಗೆ ಏನೋ ರುಬ್ಬಕ್ಕೆ ಹಾಕ್ತೀರಾ ಅಥವಾ ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ತೀರಾ, ಅದಕ್ಕೆ ನೀರು ಹಾಕಬೇಡಿ. ಹಂಗೆ ಮೋಟ್ರನ್ನ ಆನ್ ಮಾಡಿ, ರುಬ್ಬುತ್ತಾ? ರುಬ್ಬಲ್ಲ. ಅದು ಹೆಣ್ಮಕ್ಳಿಗೆ ಸಾಮಾನ್ಯ ಗೊತ್ತಿರುತ್ತೆ, ಸುಮ್ಮನೆ ಪಟ್ಟ 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 ಹೊಡಿತಾ ಇರ್ತದೆ, ಅವಾಗ ನೀರು ಹಾಕ್ತೀರಾ. ಅಥವಾ ನಂಗೆ ನೀರು ಬಂದು ಹಾಕೋಕ್ಕೆ ಟೈಮ್ ಇಲ್ಲ, ನಂಗೆ ಕೆಲಸ ಜಾಸ್ತಿ ಇದೆ, ನಾನು ಒಂದೇ ಸಲ ನೀರು ಹಾಕ್ತೀನಿ, ನೀನು ರುಬ್ಕೊಬಿಡು ಅಂತ ಒಂದೇ ಸಲ ಒಂದು 2 ಚಮ್ ನೀರು ಹಾಕ್ಬಿಟ್ಟು ಬಂದ್ಬಿಡಿ ಈ ಕಡೆ, ರುಬ್ಬುತ್ತಾ? ರುಬ್ಬಲ್ಲ. ನಿಮ್ಮ ಹೊಟ್ಟೆನೂ ಹಂಗೆ, ಹೊಟ್ಟೆ ಕೂಡ ಒಂದು ಗ್ರೈಂಡರ್ ಇದ್ದಾಗೆ. ನೀವು ತಿಂದಂಥ ಆಹಾರ ಹೊಟ್ಟೆ ಭಾಗದಲ್ಲಿ, ಹೊಟ್ಟೆ ಅಂತ ಹೇಳಿದ್ರೆ ಇದು ನಿಮ್ಮ ಹೊಟ್ಟೆಯ ಭಾಗ, ಇದು ನಿಮ್ಮ ಜಠರ. ನೀವು ತಿಂದಂಥ ಆಹಾರ ಫಸ್ಟು ಈ ಜಠರಕ್ಕೆ ಹೋಗುತ್ತೆ, ಬಾಯಿಂದ ನಾವು ಬಾಯಲ್ಲಿ ಅಗ್ದು ಅನ್ನನಾಳಗಳಿಂದ ಫಸ್ಟು ಈ ಭಾಗಕ್ಕೆ ಹೋಗುತ್ತೆ. ಈ ಜಠರನೇ ನಿಮ್ಮ ಆಹಾರವನ್ನು 50% ಜೀರ್ಣ ಮಾಡೋದು. ಇದು ಮಾಡೋ ವಿಧಾನ ಹೇಗೆ ಅಂದರೆ, ನಿಮ್ಮ ಮಿಕ್ಸಿ ಥರ ಹಿಂಗೆ ರುಬ್ತಾ ಇರುತ್ತೆ, ಹೀಗಂತ ಇರ್ತದೆ, 4 ಗಂಟೆನೂ ಹೀಗಂತನೇ ಇರುತ್ತೆ. ಅದು ಹಿಂಗೆ ಅನ್ನವಾಗ ಅದು ಜೀರ್ಣ ಆಗಬೇಕಂದ್ರೆ ನೀವು ನೀರು ಕೊಡಬೇಕು, ಇಲ್ಲಾಂದರೆ ಅದು ಜೀರ್ಣನೇ ಆಗಲ್ಲ. ನೀವು ಎಷ್ಟೇ ಪೌಷ್ಟಿಕಾಂಶ ಇರೋ ಆಹಾರಗಳನ್ನು ತಿಂದರೂ ಕೂಡ ಜೀರ್ಣ ಆಗಿಲ್ಲ ಅಂದರೆ ಅದರ ಸತ್ವ ನಿಮ್ಮ ದೇಹಕ್ಕೆ ಸಿಗಲ್ಲ.
ಎಲ್ಲಾ ಆಹಾರಗಳ ಸತ್ವಗಳು ನಮ್ಮ ರಕ್ತ ಸೇರುತ್ತೆ ರಕ್ತದಿಂದ ಜೀವಕೋಶಗಳಿಗೆ ಶಕ್ತಿ ಕೊಡುತ್ತದೆ ಜೀವಕೋಶಗಳು ನಿಮ್ಮ ಅಂಗಾಂಗಕ್ಕೆ ಶಕ್ತಿ ಕೊಡೋದು ಯೋಚನೆ ಮಾಡಿ ನಿಮ್ಮ ಅಂಗಾಂಗ ಹೆಂಗ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ ನೀವು ತಿನ್ನೋ ಆಹಾರದಲ್ಲಿ ಸತ್ವ ಇಲ್ಲ ಅಂದ್ರೆ ಅಥವಾ ಆಹಾರಗಳು ಜೀರ್ಣ ಆಗಲಿಲ್ಲ ಅಂದ್ರೆ ನೀವು ತಿಂದಿದ್ದು ವೇಸ್ಟ್ ನೀವು ಅನ್ಕೊಂಡಿರ್ತೀನ ನಾನು ಮೂರು ಊಟ ಮಾಡ್ತೀನಲ್ಲ ಮತ್ತೆ ಯಾಕ ಇಲ್ಲ ಅಂತ ಅದರಲ್ಲಿ ಸತ್ವ ಇರಲ್ಲ ತಿನ್ನೋ ಟೈಮ್ ಸರಿ ಇರಲ್ಲ ಜೀರ್ಣ ಆಗಿರಲ್ಲ ಇಷ್ಟೇ ನಾವು ಮಾಡೋ ತಪ್ಪು ಹಾಗಾಗಿ ಆಹಾರಗಳು ಕಂಪ್ಲೀಟ್ ಜೀರ್ಣ ಆದ್ರೆ ಮಾತ್ರ ಅದರ ಸತ್ವಗಳು ನಿಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ ಇಲ್ಲ ಅಂದ್ರೆ ಅದು ಸಹಾಯ ಆಗಲ್ಲ ಆದರೂ ಕೂಡ 3 ರಿಂದ 4 ಗಂಟೆ ಇದು ಜೀರ್ಣಕ್ಕೆ ಪ್ರಯತ್ನ ಪಡ್ತಿರುತ್ತೆ ನೀವು ಒಳ್ಳೆ ಆಹಾರ ಪದ್ಧತಿ ಸಮಯ ಸರಿಯಾಗಿ ಕೊಟ್ಟು ನೀರು ಚೆನ್ನಾಗಿ ಕೊಟ್ಟಿದ್ರೆ ಇದು ಕಂಪ್ಲೀಟ್ ಜೀರ್ಣ ಮಾಡಿ ನೆಕ್ಸ್ಟ್ ಸಣ್ಣ ಕರುಳಿಗೆ ಪ್ರವೇಶ ಮಾಡುತ್ತೆ ಆಹಾರಗಳು ನೀವು ಇಲ್ಲಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ಸರಿಯಾಗಿ ಜೀರ್ಣ ಆಗಿರಲ್ಲ ಸಣ್ಣ ಕರುಳಿಗೆ ಹೋಗುತ್ತೆ ಅಲ್ಲೂ ನೀರಿನ ಅವಶ್ಯಕತೆ ಇರ್ತದೆ ಅಲ್ಲೂ ನೀರಿಲ್ಲ ಮತ್ತೆ ದೊಡ್ಡ ಕರುಳಿಗೆ ಹೋಗುತ್ತೆ ಈಗ ಏನಾಗ್ತದೆ ಕಂಪ್ಲೀಟ್ ಜೀರ್ಣ ಆಗದೆ ಅದು ಹೋಗಿ ದೊಡ್ಡ ಕರುಳಲ್ಲಿ ಸ್ಟಾಕ್ ಆಗುತ್ತೆ ಇದು ಕಾಣಿಸ್ತಾ ಇರೋದು ನಿಮ್ಮದು ದೊಡ್ಡ ಕರುಳು ಈ ದೊಡ್ಡ ಕರುಳಲ್ಲಿ ಹೋಗಿ ಸ್ಟಾಕ್ ಆಗ್ತದೆ ಇದು 5 ಅಡಿ ಉದ್ದ ಇದೆ ಟೋಟಲ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ 30 ಅಡಿ ಇದೆ ಅದರಲ್ಲಿ ದೊಡ್ಡ ಕರುಳು 5 ಅಡಿ ಇದೆ ಎಷ್ಟು ಊಟ ಅದರಲ್ಲಿ ಸ್ಟಾಕ್ ಆಗಬಹುದು ಯೋಚನೆ ಮಾಡಿ ಎಲ್ಲರೂ ಹೊಟ್ಟೆ ಬೆಳಿತಾ ಇರೋದಿಲ್ಲೇ ದೊಡ್ಡ ಕರುಳಲ್ಲಿ ನಿಮ್ಮ ಆಹಾರಗಳು ಅಜೀರ್ಣ ಆಗಿ ಶೇಖರಣೆ ಆಗ್ತಾ ಇದೆ ಮನೆಯಲ್ಲೇ ಒಂದು ಆಹಾರ ಉಳಿದ್ರೆ 2 ದಿನ ಬಿಟ್ಟು ಅದನ್ನ ನೋಡಿ ವಾಸನೆ ಬಂದಿರುತ್ತೆ ಕೊಳತೋಗಿರುತ್ತೆ ಅದರೊಳಗಡೆ ಇನ್ಫೆಕ್ಷನ್ ಉತ್ಪತ್ತಿಯಾಗಿರುತ್ತೆ ಬೂಸ್ಟ್ ಬಂದಿರುತ್ತೆ ಅದೇ ಊಟನ ನೀವು ವರ್ಷಾನುಗಟ್ಟಲೆ ದೊಡ್ಡ ಕರುಳಲ್ಲಿ ಇಟ್ಕೋತಾ ಇದ್ದೀರಾ ದಿನಗಟ್ಟಲೆ ಅಲ್ಲ ವರ್ಷಗಟ್ಟಲೆ ಕೊಳಿತಾ ಇದೆ ಅದು ಹೊಟ್ಟೆನಲ್ಲಿ ಇದೇ ನಮ್ಮ ಕಾಯಿಲೆ ಇದು ಆಗಬಾರದಂದ್ರೆ ನಿಮ್ಮ ಹೊಟ್ಟೆ ಶುದ್ಧವಾಗಿರಬೇಕು ಶುದ್ಧವಾಗಿರಬೇಕಂದ್ರೆ ಆಹಾರ ಕ್ರಮ ಸರಿ ಇರಬೇಕು ಸಮಯ ಸರಿ ಇರಬೇಕು ನೀರು ಕುಡಿಬೇಕು ಕೆಲಸ ಮಾಡಬೇಕು ಇಷ್ಟು ಬೇಕು ನೀವು ಅಷ್ಟು ಮಾಡ್ತಾ ಇಲ್ಲ ಎಲ್ಲವೂ ಉಲ್ಟಾ ಆಗ್ತದೆ ಇಲ್ಲಿ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನು ಈ ಆಹಾರಗಳನ್ನು ನೀವು ಜೀರ್ಣ ಮಾಡಬೇಕಂದ್ರೆ ಇನ್ನು ಒಂದು ಕೆಲಸ ಮಾಡಬೇಕು ಆಹಾರದ ಕಡೆ ಗಮನ ಬೇಕು ಪ್ರಜ್ಞೆ ಇರಬೇಕು ಆಹಾರದ ಮೇಲೆ ಆಸಕ್ತಿ ಇರಬೇಕು ಆಹಾರ ತಯಾರ ಮಾಡೋರಿಗೂ ಆಸಕ್ತಿ ಇರಬೇಕು ತಿನ್ನೋರಿಗೂ ಆಸಕ್ತಿ ಇರಬೇಕು ಇಬ್ಬರಿಗೂ ಇಲ್ಲ ಮಾಡೋರು ಕಟಚರಕ್ಕೆ ಮಾಡೋದು ಬೆಳಗ್ಗೆ ಆದ್ರೆ ತಿಂಡಿ ಮಾಡು ಮಧ್ಯಾಹ್ನ ಆದ್ರೆ ಊಟ ಮಾಡು ಬರಿ ಗಂಡ ಮಕ್ಕಳು ಚಾಕರಿ ಮಾಡೋದೇ ಆಗೋಯ್ತು ನನ್ನ ಜೀವನ ಅಂತ ಹೆಣ್ಣುಮಕ್ಕಳ ಭಾವನೆ ಗಂಡಸರಿಗೆ ನನಗೆ ತಿನ್ನಕ್ಕೂ ಟೈಮ್ ಇಲ್ಲ ಏನೋ ಒಂದು ಬೇಕಾಬಿಟ್ಟಿ ಮಾಡಾಕ್ತಾಳೆ ನನ್ನ ಕರ್ಮ ನಾನು ತಿನ್ನಬೇಕಲ್ಲ ಅಂತ ಗಂಡಸರ ಕರ್ಮ ಇನ್ನು ಮಕ್ಕಳು ಅಪ್ಪ ಅಮ್ಮನ ಜಗಳದಲ್ಲಿ ಮಕ್ಕಳು ತಿಂದ್ರು ಬಿಟ್ರೆ ಬಿಟ್ರು ಈ ಎಲ್ಲ ಒಂದು ಒತ್ತಡದ ಜೀವನ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಹಾಗಾಗಿ ಹೆಣ್ಣುಮಕ್ಕಳು ಕೂಡ ಆಹಾರ ತಯಾರು ಮಾಡುವಾಗ ಇಡೀ ನನ್ನ ಫ್ಯಾಮಿಲಿ ಆರೋಗ್ಯನ ನಾನು ಕಾಪಾಡ್ತಾ ಇದ್ದೀನಿ ಇವತ್ತಿನ ಆಹಾರದಲ್ಲಿ ನಾನು ಏನು ಪೌಷ್ಟಿಕಾಂಶನ ನಮ್ಮ ಮನೆಗೆ ಕೊಡ್ಬೋದು ನಾನೇನು ತಿನ್ಬೋದು ಇದಿಷ್ಟು ಯೋಚನೆ ಮಾಡಿದ್ರೆ ಹಾಸ್ಪಿಟ್ಲ್ ದುಡ್ಡು ನಿಮ್ಮ ಮನೇಲೇ ಇರುತ್ತೆ ನೀವು ಅಂದ್ಕೊಂಡಿದ್ದೀರಾ ಸಂಬಳ ಇಲ್ಲದೇ ಇರೋ ಜೀವನ ಹೆಣ್ಮಕ್ಳದ್ದು ಅಂತ ಖಂಡಿತ ಇಲ್ಲ ನಿಮ್ಮ ಗಂಡನ ಜೋಬಲ್ಲಿರೋ ದುಡ್ಡನ್ನು ಉಳಿಸೋದೇ ನಿಮ್ಮ ಕೆಲಸ ಅದು ಇಲ್ಲಾಂದ್ರೆ ಏನಾಗುತ್ತೆ ಮನೆಯಲ್ಲಿ ಒಬ್ಬರಿಗೆ ಕಾಯಿಲೆ ಬಂತಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ ಗಂಡ ದುಡ್ದಿ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಕಟ್ತೀರಾ ಅದು ಉಳಿತಾಯ ನಿಮ್ಮ ಸಂಬಳ ತಾನೆ ಮತ್ತೆ ಅದಕ್ಕೋಸ್ಕರ ಆ ಥರ ಯೋಚನೆ ಮಾಡಿಬಿಡಿ ಆಹಾರ ತಯಾರು ಮಾಡುವಾಗ ಅದೊಂದು ಕಲೆ ಗುರುಜಿ ಯಾವಾಗಲೂ ಹೇಳ್ತಿದ್ರು ಆಹಾರ ತಯಾರು ಮಾಡೋದೇ ಒಂದು ಕಲೆ ಅಂತ ಅದಕ್ಕೆ ಕೆಲಸ ಕೊಡಿ ಒಂದು ಒಳ್ಳೆ ಆಹಾರ ತಯಾರು ಮಾಡಿ ಹೊರಗಡೆ ಹೋಗೋರೆಲ್ಲ ಮನೆಯಲ್ಲಿ ಬಂದು ಊಟ ಮಾಡಬೇಕು ಹುಡುಕೊಂಡು ಬಂದು ತಿನ್ನಬೇಕು ಆ ಥರ ಆಹಾರ ತಯಾರು ಮಾಡಿ ಆರೋಗ್ಯ ಇರ್ತದೆ ಇಲ್ಲ ಅಂದ್ರೆ ನೀವು ಮಾಡೋ ಅಡುಗೆ ಇಷ್ಟ ಆಗಲ್ಲ ಹೊರಗೆ ಹೋಗಿ ತಿಂತಾರೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಇನ್ನು ಗಂಡಸರು ಅಷ್ಟೇ ಎಷ್ಟೇ ಟೆನ್ಷನ್ ಹೊರಗಿದ್ರೂ ಕೂಡ ಅದನ್ನು ಮನೆಗೆ ತೊಗೊಂಡು ಬರಬೇಡಿ ಯಾಕೆ ಮನೆಗೆ ತರ್ತೀರಾ ಅಂದರೆ ಅಲ್ಲಿ ನಿಮ್ಮ ದೇಹವನ್ನು ಸರಿಯಾಗಿ ಕಾಪಾಡ್ಕೊಂಡಿರಲ್ಲ ಟೈಮಿಗೆ ಸರಿಯಾಗಿ ಊಟ ಮಾಡಿರಲ್ಲ ನೀರು ಕುಡ್ದಿರಲ್ಲ ಯಾರೋ ಫ್ರೆಂಡ್ ಕರೆದ್ರು ಕಾಫಿ ಟೀ ಕುಡ್ಕೊಂಡು ಒಂದು ಬೀಡಿ ಸಿಗರೇಟ್ ಸೇತ್ಕೊಂಡು ಇಡೀ ದಿನ ನಿಮ್ಮ ದೇಹಕ್ಕೆ ಹೇಗೆಲ್ಲ ಹಿಂಸೆ ಕೊಡ್ಬೋದು ಹಂಗೆ ಕೊಟ್ಟು ಮನೆಗೆ ತೊಗೊಂಡ್ಬರ್ತೀರಾ ಹೊರಗಡೆ ಏನಾದರೂ ಮಾಡಿದ್ರೆ ಯಾರೂ ಕೇಳಲ್ಲ ಹೊರಗಡೆ ಯಾರಕ್ಕೆಲ್ಲಾದ್ರೂ ಜಗಳಾಡಿದ್ರೆ ಅವರೇ 4 ಬಾರ್ಸ್ ಕಳಿಸ್ಬಿಡ್ತಾರೆ ಹೊರಗಡೆ ನೀವು ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಬಂದೇ ಜಗಳಾಡಬೇಕು ಮನೆಯಲ್ಲಿ ಬಂದು ಹೆಂಡತಿ ಮಕ್ಕಳ ಮೇಲೆ ಹಾಕ್ತೀರಾ ಪ್ರಯೋಜನ ಏನು ಮಾನಸಿಕ ನೆಮ್ಮದಿ ಹಾಳಷ್ಟೇ ಪ್ರಯೋಜನ ಏನೂ ಇಲ್ಲ ಆ ಹೆಂಗಸರು ಏನು ಮಾಡ್ತಾರೆ ಮನೆಯಲ್ಲಿ ಬೆಳಗ್ಗೆಯಿಂದ ನಿಮಗೋಸ್ಕರ ಏನೋ ಮಾಡ್ಕೊಂಡು ಕಾಯ್ಕೊಂಡಿರ್ತಾರೆ ನೀವು ಬಂದು ಅದನ್ನೆಲ್ಲ ಹಾಳು ಮಾಡಿದ ತಕ್ಷಣ ನೆಮ್ಮದಿನೇ ಹಾಳಾಗುತ್ತೆ ಅಥವಾ ನೀವು ಹೊರಗಡೆಯಿಂದ ಸಾಕಾಗಿ ಮನೆಗೆ ಬಂದಾಗ ಹೆಂಡತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಒಳ್ಳೆ ಆಹಾರ ತಿನ್ನೋಣ ಅಂತ ನೀವು ಬಂದಿರ್ತೀರ ನೀವು ಸರಿಯಾಗಿ ಆಹಾರ ತಯಾರು ಮಾಡಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಕೋಪ ಬರುತ್ತೆ ತಾಕತ್ ಕಮ್ ಗುಸ್ಸ ಜಾದ ಇದೇ ಆಗ್ತಿರೋದು ಎಲ್ಲರಿಗೂ ಶಕ್ತಿ ಕಡಿಮೆ ಆಗ್ತಾ ಇದೆ ಕೋಪ ಜಾಸ್ತಿ ಆಗ್ತದೆ ಶಕ್ತಿ ಬರೋಂಗೆ ಆಹಾರ ಕೊಡಿ ಗಂಡಸರು ಅಷ್ಟೇ ಹೆಂಗಸರು ಅಷ್ಟೇ ನೀವು ಹಗಲಲ್ಲಿ ಗಂಡ ಮಕ್ಕಳು ಹೊರಗಿದ್ದಾರೆ ಅಂದರೆ ನಿಮ್ಮ ಆರೋಗ್ಯಕ್ಕೆ ಹೇಗೆ ಆಹಾರ ತೊಗೋಬೇಕು ಹಂಗೆ ತೊಗೊಂಡು ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ ಮನೆಗೆ ಅವ್ರು ಬರೋಕ್ಕೆ ಮುಂಚೆ ನೀವು ನಗ್ನಗ್ತಾ ಇರ್ತೀರಾ ನೀವೇ ಅಲ್ಲ ಬತ್ತೋಗಿರ್ತೀರಾ ಅವ್ರು ಬಂದಾಗ ಎಲ್ಲಿ ನಗುತ್ತೆ ಮುಖ ಗಂಡಸರಿಗೆ ಅದೇ ಸಿಟ್ಟು ಬರುತ್ತೆ ಬೆಳಗ್ಗೆಯಿಂದ ಎಲ್ಲ ಮಾಡ್ತಾಳೆ ನಾನು ಬಂದಾಗ ಮಾತ್ರ ಮುಖ ಊದ್ಕೊಂಡಿರುತ್ತೆ ಅಂತ ಅಲ್ಲಿಗೆ ಅವ್ರು ವೀಕ್ ಆಗಿ ಹೋಗ್ಬಿಟ್ಟಿರ್ತಾರೆ ಸಂಜೆ ಒಳಗಡೆ ಇನ್ನು ಗಂಡಸರು ಅಷ್ಟೇ ಹೊರಗಡೆ ಎಲ್ಲರ ಕೈಲೂ ಚೆನ್ನಾಗೇ ಮಾತಾಡ್ಕೊಂಡು ಬರ್ತೀರಾ ಮನೆಗೆ ಬಂದು ನಮ್ಮ ಕೈಲಿ ಯಾಕೆ ಹಿಂಗಾಡ್ತೀರಾ ಇವೆಲ್ಲವೂ ಆಗ್ತಿರೋದು ನಿಮ್ಮ ಮಾನಸಿಕ ಒತ್ತಡ ದೈಹಿಕ ನಿಶಕ್ತಿ ಇದೆರಡನ್ನು ಕಾಪಾಡ್ಕೊಳ್ಳಿ ಎಲ್ಲ ಕಡೆ ನಗ್ನಗ್ತಾನೆ ಇರ್ತೀರಾ ನಗು ಅನ್ನೋದೇ ಒಂದು ಔಷಧಿ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಆಹಾರ ಇಲ್ಲ ಮಾನಸಿಕ ನೆಮ್ಮದಿ ಇಲ್ಲ ಒಳ್ಳೆ ಜೀವನ ಇಲ್ಲ ಬರೀ ಔಷಧಿನೇ ಜೀವನ ಮಾಡ್ಕೊಂಡಿದ್ದೀರಾ ಊಟ ತಿಂದಂಗೆ ಮಾತ್ರೆ ತಿಂತಾ ಇದ್ದೀರಾ ಪ್ರಯೋಜನ ಏನು
ಇನ್ನೂ ಕಾಯಿಲೆ ಬರೆಸ್ಕೋತಾ ಇದ್ದೀರಾ. ಹಾಗಾಗಿ ಎಲ್ಲರಲ್ಲೂ ಬೇಕು, ಎಲ್ಲರಲ್ಲೂ ಈ ಒಂದು ಚೇಂಜಸ್ ಅನ್ನೋದು ಮಾಡ್ಕೊಳ್ಬೇಕು. ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು, ಈ ಎರಡೂ ಜನರಲ್ಲಿ ಗಂಡ ಹೆಂಡತಿಯಲ್ಲಿ ಇರತಕ್ಕಂತ ಅಸಮಾಧಾನ ಇರಬಹುದು, ಕೆಲಸಗಳ ಒತ್ತಡ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು, ಇವತ್ತು ಮಕ್ಕಳ ಲೈಫ್ ಹಾಳಾಗ್ತದೆ. ಮಕ್ಕಳಲ್ಲಿ ಏನಾಗ್ತದೆ, ಅಪ್ಪ ಅಮ್ಮನ ಬಿಸಿನಲ್ಲಿ ಮಕ್ಕಳು ಮೊಬೈಲ್ ಇಟ್ಕೊಳ್ಳೋದಿರ್ಬೋದು, ಟಿ ವಿ ನೋಡೋದಿರ್ಬೋದು, ಆಟೋಟ ಇಲ್ಲ, ಟೈಮಿಗೆ ಸರಿಯಾಗಿ ಊಟ ಇಲ್ಲ, ಅವ್ರನ್ನೇನೋ ಖುಷಿ ಪಡಿಸೋಕ್ಕೋಸ್ಕರ ಹೊರಗಡೆಯಿಂದ ಚಾಕ್ಲೇಟ್ ಬಿಸ್ಕೆಟ್ ತಂದುಕೊಟ್ಟು ಇನ್ನೊಂದಷ್ಟು ಹಾಳು ಮಾಡೋದು, ಹೊರಗಡೆ ಕರ್ಕೊಂಡೋಗಿ ತಿನ್ಸು ಹಾಳು ಮಾಡೋದು. ಮನೆಯಲ್ಲೇ ನೀವು ಒಳ್ಳೆ ಆಹಾರ ತಯಾರು ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗೇ ಇರ್ತಾರೆ. ಕೊನೆಗೆ ಮಕ್ಕಳಿಗೆ ಶುರುವಾಗೋದೇಲಿ ಎಕ್ಸಾಮು ಮತ್ತು ಟೆಸ್ಟ್ಗಳು ಪ್ರೋಗ್ರೆಸ್ ರಿಪೋರ್ಟ್ ಬಂದಾಗ ಶುರು ಮಾಡ್ತೀರಾ, ಯಾಕೆ ಮಾರ್ಕ್ಸ್ ಇಲ್ಲ, ಅಲ್ಲಿವರೆಗೂ ಮಕ್ಕಳ ಕಡೆ ಗಮನ ಇಲ್ಲ. ಆ ಮಾರ್ಕ್ಸ್ ಕಾರ್ಡ್ ಮನೆಗೆ ಬಂದಾಗ ಅಷ್ಟೇ ಮಕ್ಕಳ ಕಡೆ ಗಮನ, ಮಕ್ಕಳಿಗೆ ಒಳ್ಳೆ ಆರೋಗ್ಯನೇ ಇಲ್ಲ, ಮಾರ್ಕ್ಸ್ ಹೆಂಗೆ ತೆಗಿತಾರೆ. ನಿಮ್ಮ ಪ್ರಕಾರ ಚಾಕ್ಲೇಟು ಬಿಸ್ಕೆಟು ಪಾನಿಪುರಿ ಗೋಬಿ ಮಂಚೂರಿ ಕೊಡಿಸಿದ್ದೀನಿ, ಕಾಸ್ಟ್ಲಿ ಬಟ್ಟೆ ಕೊಡಿಸಿದ್ದೀನಿ, ಕಾಸ್ಟ್ಲಿ ಶೂ ಕೊಡಿಸಿದ್ದೀನಿ, 1 ಲಕ್ಷ ಖರ್ಚು ಮಾಡಿ ಸ್ಕೂಲಿಗೆ ಸೇರಿಸಿದ್ದೀನಿ, ನೀನು ಯಾಕೆ ಮಾರ್ಕ್ಸ್ ತೆಗಿಯಲ್ಲ, ಮಕ್ಕಳಿಗೆ ಆರೋಗ್ಯ ಕೊಟ್ಟಿದ್ದೀರಾ. ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ದೈಹಿಕ ಆರೋಗ್ಯ ಮುಖ್ಯ. ಮಕ್ಕಳ ದೇಹ ಆರೋಗ್ಯವಾಗಿದ್ದರೆ ಮೆದುಳು ಚುರುಕಾಗಿರುತ್ತೆ, ಮೆದುಳು ಕೆಲಸ ಮಾಡುತ್ತೆ. ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು ಅವು ಓದ್ತವೆ, ಅವಕ್ಕೆ ಬೇಡದೇ ಇರೋದನ್ನು ಕೊಟ್ಟು ಮಾರ್ಕ್ಸ್ ತೆಗಿಂದ್ರೆ ಎಲ್ಲಿಂದ ತೆಗಿತಾವವು. ಜೊತೆಗೆ ನಿಮ್ಮ ಮನೆಯಲ್ಲೇ ನೀವು ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳನ್ನ ಕೂರ್ಸ್ ಓದ್ಸೋಕ್ಕಾಗ್ತಿಲ್ಲ, ಓದ್ಸೋಕ್ಕೂ ಟ್ಯೂಷನ್ನು, ಮನೇಲೂ ಸ್ಕೂಲಲ್ಲೂ ಓದಿಸೋದು, ಆ ಸ್ಕೂಲಲ್ಲೂ ಓದೆ ಮನೇಲೂ ಓದೆ, ಎಲ್ಲಿಂದ ಓದ್ತಾವೆ, ಅವ್ಕೆ ಅರ್ಥನೇ ಆಗ್ತಿಲ್ಲ, ಒದೆ ತಿನ್ನೋದಷ್ಟೇ ಅವ್ಗೆ ಗೊತ್ತಿರೋದು. ಈ ರೀತಿ ಕಂಪ್ಲೀಟ್ ನಮ್ಮ ಜೀವನ ಹಾಳಾಗಿರೋದೇ ನಮ್ಮ ಕಾಯಿಲೆ ಅಂತ ನೀವು ಅರ್ಥ ಮಾಡ್ಕೊಂಡು ದಿವಸ ಇವೆಲ್ಲವನ್ನೂ ಸರಿ ಮಾಡ್ಕೊಳ್ಬೋದು. ಏನಾದರೂ ಉಪಯೋಗ ಆಯಿತಾ, ಅರ್ಥ ಆಯ್ತಾ, ಮಾಡ್ಬೋದಾ ಮನೆಯಲ್ಲಿ ಇವನ್ನೆಲ್ಲ? ಸರಿ, ಈಗ ಕೆಲವೊಂದು ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಸಾಮಾನ್ಯ ನೀವು ಕಾಯಿಲೆ ಅಂದ ತಕ್ಷಣ ಟೆಸ್ಟ್ ರಿಪೋರ್ಟಿಗೆ ಕಳಿಸ್ತಾರೆ, ಟೆಸ್ಟ್ಗೆ ಅಂತ ಕಳಿಸ್ತಾರೆ, ಸ್ಕ್ಯಾನಿಂಗ್ ಇರ್ಬೋದು, ಟೆಸ್ಟು, ಬ್ಲಡ್ ಟೆಸ್ಟು, ಎಕ್ಸರೇಗಳು, ಇವೆಲ್ಲ ಅವಶ್ಯಕತೆ ಇದೆಯಾ ಅಂತ ನಿಮಗೆ ತಿಳಿಸೋಕ್ಕೋಸ್ಕರ ಕೆಲವೊಂದು ಕಾಯಿಲೆ ಲಕ್ಷಣಗಳನ್ನು ತಿಳಿಸ್ತೀನಿ. ಆ ಲಕ್ಷಣಗಳು ಬಂದ ಕೂಡಲೇ ನೀವೇ ಅರ್ಥ ಮಾಡ್ಕೋಬೇಕು ಇದೇ ನನ್ನ ಕಾಯಿಲೆ ಅಂತ. ಅದಕ್ಕೆ ಯಾವ ಟೆಸ್ಟು ಅವಶ್ಯಕತೆ ಇಲ್ಲ, ಎಲ್ಲೋ 1000ಕ್ಕೆ 1 ಮಾತ್ರ, ತರ್ಕಕ್ಕೆ ನಿಲುಕದ್ದು ಮಾತ್ರ ಅದು ಟೆಸ್ಟಿಗೆ ಬೇಕಾಗ್ತದೆ. ಇವತ್ತು ಟೆಸ್ಟ್ ಅನ್ನೋದು ಬಿಸ್ನೆಸ್ ಆಗಿದೆ. ನೀವು ಶೀತ ನೆಗಡಿ ಅಂದರೂ ಒಂದು ಟೆಸ್ಟಿಗೆ ಕಳಿಸ್ತಾರೆ, ಕೆಮ್ಮಂದರೂ ಸಿಟಿ ಸ್ಕ್ಯಾನ್ ಆಗಲಿ ಅಂತಾರೆ, ಇವೆಲ್ಲ ಅವಶ್ಯಕತೆ ಇಲ್ಲ. ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು ಅನ್ನೋದು ನೀವು ತಿಳ್ಕೊಂಡ್ರೆ ನೀವು ಯಾವುದೇ ಟೆಸ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊದಲು ತಿಳ್ಕೊಬೇಕಾಗಿರೋದು ಗ್ಯಾಸ್ಟಿಕ್, ಯಾಕೆಂದರೆ ಹೊಟ್ಟೆನೇ ಮೂಲ. ಗ್ಯಾಸ್ಟಿಕ್ ಸಮಸ್ಯೆನ ನೀವು ತಿಳ್ಕೊಂಬಿಟ್ರೆ ಯಾವುದು ಕಾಯಿಲೆಗಳಲ್ಲ. ಗ್ಯಾಸ್ಟಿಕ್ ಯಾಕೆ ಬರುತ್ತೆ, ನಾನು ಇಷ್ಟೊತ್ತು ಹೇಳಿದ್ದು ಮಾಡಿಲ್ಲ ಅಂದರೆ ಬರುತ್ತೆ. ಲೇಟ್ ಫುಡ್ ಇರ್ಬೋದು, ಕಾಫಿ ಟೀ ಇರ್ಬೋದು, ನೀರು ಕಡಿಮೆ ಕುಡಿಯೋದು, ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದು, ನಾನ್ ವೆಜ್ ಜಾಸ್ತಿ ಬಳಸೋದು, ಆಹಾರದಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇಲ್ಲದೆ ಇರೋದು, ಇವೆಲ್ಲ ಮಾಡೋದ್ರಿಂದ ಗ್ಯಾಸ್ಟಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಇದನ್ನು ನೀವು ಸರಿಯಾಗಿ ಇಟ್ಕೊಂಡು ಹೊಟ್ಟೆ ಶುದ್ಧವಾಗಿ ಇಟ್ಕೊಂಡ್ರೆ ಗ್ಯಾಸ್ಟಿಕ್ ಇರಲ್ಲ. ಗ್ಯಾಸ್ ಅಂತ ಹೇಳಿದ್ರೆ ಗೋಬರ್ ಗ್ಯಾಸ್, ಸಾಮಾನ್ಯ ನೀವು ನೋಡಿರ್ತೀರ, ಗೋಬರ್ ಗ್ಯಾಸ್ ಅಂದ್ರೇ ದನಗಳ ಸಗಣಿ ಕೊಳತು, ಅದರಿಂದ ಬರೋ ಗ್ಯಾಸಲ್ಲಿ ಅಡುಗೆ ಮಾಡ್ತೀವಿ. ಮನುಷ್ಯ ಏನೆಲ್ಲ ತಿಂತಾನೆ, ಹಸು ತಿನ್ನೋದು ಒಂದು ಹುಲ್ಲಷ್ಟೇ, ಮನುಷ್ಯ ಎಲ್ಲ ತಿಂದು ಹೊಟ್ಟೆಲಿ ಗ್ಯಾಸ್ ಬರಬಾರ್ದು ಅಂದರೆ ಹೆಂಗೆ, ಅದನ್ನು ಕ್ಲೀನ್ ಮಾಡಿ ಗ್ಯಾಸ್ ಬರಲ್ಲ, ಇದೇ ಗ್ಯಾಸ್ಟಿಕ್. ಇನ್ನು ಹೊಟ್ಟೆ ಉರಿ, ಸಾಮಾನ್ಯ ಗ್ಯಾಸ್ಟಿಕ್ ಅಂದರೆ ಎಲ್ಲದಕ್ಕೂ ಗ್ಯಾಸ್ಟಿಕ್ ಮಾತ್ರ ತಿಂತಿರ್ತೀರ, ಹೊಟ್ಟೆ ಉರಿ, ಎದೆ ಉರಿ, ಪಿತ್ತ, ವಾಂತಿ, ಅಜೀರ್ಣ, ಹೊಟ್ಟೆ ಉಬ್ಬರ, ಎದೆ ಚುಚ್ತಾ ಇದೆ, ಎದೆ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗ್ತಿದೆ, ಎದೆ ಡವ ಡವ ಅನ್ನತ್ತೆ, ನಿದ್ರೆ ಬರ್ತಾ ಇಲ್ಲ, ಆಯಾಸ ಆಗ್ತದೆ, ಕೈಗಳೆಲ್ಲ ಚಳಕ್ ಹೊಡಿತಾ ಇದೆ, ಇದೆಲ್ಲ ಕಾರಣಗಳು ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ. ಅನ್ನ ನಾಳದ ಹುಣ್ಣು, ಹೊಟ್ಟೆ ಹುಣ್ಣು ಅಂದರೆ ಗ್ಯಾಸ್ಟಿಕ್ಕಿನ ನೆಕ್ಸ್ಟ್ ಅಂತ ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ. ಹೊಟ್ಟೆ ಹುಣ್ಣು ಆದಮೇಲೆ ನಿಮಗೆ ನಿಶಕ್ತಿ ಕಾಡ್ತಾ ಹೋಗ್ತದೆ, ಹಶವಾಗೋದಿಲ್ಲ, ಊಟ ಸೇರಲ್ಲ, ತಿಂದರೂ ಕೂಡ ವಾಮಿಟ್ ಆಗುತ್ತೆ, ಮತ್ತು ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, ಹೊಟ್ಟೆ ಉರಿ, ಎದೆ ಉರಿ ಬರ್ತದೆ, ಇವೆಲ್ಲವೂ ಹೊಟ್ಟೆ ಹುಣ್ಣಿನ ಲಕ್ಷಣಗಳು. ಇದಕ್ಕೂ ಗ್ಯಾಸ್ಟಿಕ್ ಮಾತ್ರನೇ ತಿಂತೀರ, ಗ್ಯಾಸ್ಟಿಕ್ ಮಾತ್ರೆ ನಿಮ್ಮ ಕರುಳನ್ನು ಮರಗಟ್ಸುತ್ತೆ ವಿನಃ ಗುಣ ಮಾಡಲ್ಲ. ನೀವು ಒಂದು ಮಾತ್ರೆ ತಿಂದು ತಿಂಡಿ ತಿಂತೀರ, ಸಾಮಾನ್ಯ ಅದು ಅಭ್ಯಾಸ ಇಟ್ಕೊಂಡಿರ್ತಾರೆ, ಬೆಳಗ್ಗೆ ಒಂದು ಗ್ಯಾಸ್ಟಿಕ್ ಮಾತ್ರೆ ತಿಂದರೆ ಅವತ್ತಿನ ಜೀವನ ಅವ್ರದ್ದು, ಆ ಮಾತ್ರೆ ಪವರ್ ಇರೋವರೆಗೂ ನಿಮ್ಮ ಅನ್ನನಾಳ ಮತ್ತು ಕರುಳು ಹೊಟ್ಟೆ ಭಾಗ ಎಲ್ಲ ಮರಗಟ್ಟೋಗುತ್ತೆ, ಅಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗಲ್ಲ, ಅದನ್ನೇ ನೀವು ಗುಣ ಆಯಿತು ಅಂತ ಮಾತ್ರೆ ತಿನ್ಕೊಂಡು ಜೀವನ ಮಾಡ್ತಿರ್ತೀರ. ಅದಕ್ಕೆ ಬೇಕಾಗಿರೋದು ಆಹಾರ ಪದ್ಧತಿ, ಒಳ್ಳೆ ನೀರು, ಹೊಟ್ಟೆ ಶುದ್ಧಿ, ಇವು ಕೊಟ್ಟು ಅದನ್ನು ಕಾಪಾಡಿಕೊಂಡ್ರೆ ಅದಕ್ಕೆ ಯಾವ ಸಮಸ್ಯೆನೂ ಇರಲ್ಲ, ಮಾತ್ರೆ ಕೂಡ ಅವಶ್ಯಕತೆ ಇಲ್ಲ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ, ಆಹಾರಗಳು ಅಜೀರ್ಣ ಆಗ್ತವೆ. ನಿಮ್ಮ ಕರುಳು ಕೆಲಸ ಮಾಡಲಿಲ್ಲ ಅಂದರೆ, ಹೊಟ್ಟೆ ಕೆಲಸ ಮಾಡಲಿಲ್ಲ ಅಂದರೆ ಯಾವುದೇ ಆಹಾರಗಳು ಜೀರ್ಣ ಆಗಲ್ಲ. ಅಜೀರ್ಣ ಆದಮೇಲೆ ನಾನು ಹೇಳಿದಾಗೆ ದೊಡ್ಡ ಕರುಳಲ್ಲಿ ಶೇಖರಣೆ ಆಗ್ತದೆ. ದೊಡ್ಡ ಕರುಳ ಶೇಖರಣೆ ಯಾವೆಲ್ಲ ಕಾಯಿಲೆ ಬರೆಸುತ್ತೆ, ಟೋಟಲ್ 4,000 ಕಾಯಿಲೆ ಇದೆ ಮನುಷ್ಯನಿಗೆ ಈ ದೊಡ್ಡ ಕರುಳ ಸಮಸ್ಯೆಯಿಂದ. ಇಲ್ಲಿ ಬರೋವಂಥ ಮುಖ್ಯ ಸಮಸ್ಯೆಗಳು, ಸಾಮಾನ್ಯ ಅನುಭವಿಸ್ತಾ ಇರುತ್ತ ಕಾಯಿಲೆಗಳಂತ ಹೇಳಿದ್ರೆ, 1 ಶೀತ, ನೆಗಡಿ, ಕೆಮ್ಮು, ಕಫ, ಇಲ್ಲಿಂದ ಶುರುವಾಗ್ತದೆ.
ಹಾಗಂದ್ರೇನು ಶೀತ ನೆಗಡಿ ಅಂದರೆ ಹೋಗ್ತೀರಾ ಸಿಟ್ರಿಜನ್ ಮಾತ್ರೆ ತೊಗೋತೀರಾ. ಸೀನ್ ಸೀನ್ ಬೆಳಗ್ಗೆ ಎದ್ದರೆ ಒಂದು 10 ಸಲ ಸೀನ್ ಬಂದು ಮೂಗಲ್ ಸೋರಕ್ಕೆ ಶುರುವಾಗುತ್ತೆ, ತಲೆಭಾರ ಆಗುತ್ತೆ, ಕಣ್ಣೋವು ಬರುತ್ತೆ, ಕಣ್ಣುರಿ ಬರುತ್ತೆ. ಇದು ಸಾಮಾನ್ಯ ಶೀತ ಅಲರ್ಜಿ ಅಂತ ಹೇಳ್ತೀವಿ. ಅದಕ್ಕೆ ಹೋಗಿ ಸಿಟ್ರಿಜನ್ ಟ್ಯಾಬ್ಲೆಟ್ ತೊಗೋತಾ ಇರ್ತೀರಾ. ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನಿಮಗೆ ರಿಲೀಫ್ ಆಗುತ್ತೆ, ಒಂದು ವಾರ ಮತ್ತೆ ಸಮಸ್ಯೆ ಇಲ್ಲ, ಮತ್ತೆ ಅದೇ ಸಮಸ್ಯೆ. ಆದರೆ ಈ ಶೀತ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ರೆ ನೀವು ಮಾತ್ರನೇ ನುಂಗಲ್ಲ ಲೈಫಲ್ಲಿ. ಶೀತ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ಮೂಗು ಸೋರುತ್ತೆ ಅನ್ನೋದು ಅಷ್ಟೇ ಗೊತ್ತು. ಅದು ಎಲ್ಲಿಂದ ಬರುತ್ತೆ? ನಿಮ್ಮ ಹೊಟ್ಟೆಲೇ ಬರೋದು. ಅದು ನಿಮ್ಮ ಹೊಟ್ಟೆ ಕ್ಲೀನ್ ಆಗಿದ್ರೆ ಶೀತ ಬರಲ್ಲ. ಅದಕ್ಕೆ ಉದಾಹರಣೆ ಅಂದರೆ ನಾನು ಆಗಲೇ ಹೇಳಿದೆ, ಮನೆಯಲ್ಲಿ ಆಹಾರಗಳು ಉಳಿದಿರ್ತದೆ, ಅದನ್ನು 2 ದಿವಸ ಬಿಟ್ಟು ನೋಡಿದ್ರೆ ಅಲ್ಲೊಂದು ನೀರಿನ ಅಂಶ ಉತ್ಪತ್ತಿಯಾಗಿರ್ತದೆ. ನೀವು ಚೆಲ್ಲವಾಗಿ ಗೊತ್ತಾಗುತ್ತೆ, ಗೊಣ್ಣೆ ಥರನೇ ಬೀಳ್ತಿರ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಕೂಡ ಆಹಾರಗಳು ಜೀರ್ಣ ಆಗಲಿಲ್ಲ ಅಂದಾಗ ನಿಮಗೆ ಈ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಅಜೀರ್ಣ ಸಮಸ್ಯೆ ಅನ್ನೋದು ಕಾಡಿದಾಗ ಆ ಅಜೀರ್ಣ ಆಹಾರಗಳಲ್ಲಿ ಉತ್ಪತ್ತಿಯಾಗೋದೇ ಗೊಣ್ಣೆ. ಸರ್, ಇಲ್ಲಿ ಕೂರ್ಬೋದಾ ಸೈಡಿಗೆ, ಅವರಿಗೆಲ್ಲ ಮರೆ. ಇಲ್ಲಿಂದ ಉತ್ಪತ್ತಿಯಾಗೋ ಇನ್ಫೆಕ್ಷನ್, ಡಾಕ್ಟರ್ ನೀವು ಟೆಸ್ಟಿಗೆ ಹೋದ ತಕ್ಷಣ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಅಂದರೆ ಗೊಣ್ಣೆ, ಇನ್ನೇನು ಇಲ್ಲ, ಅದನ್ನು ತಿಳ್ಕೊಂಡೇ ಇಲ್ಲ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಅದು ನೀವು ಕೇಳ್ಕೊಳಕ್ಕೆ ಹೋಗಲ್ಲ, ತಿಳ್ಕೊಳಕ್ಕೆ ಹೋಗಲ್ಲ. ಇನ್ಫೆಕ್ಷನ್ ಅಂದ ತಕ್ಷಣ ಓ ಏನೋ ಇನ್ಫೆಕ್ಷನ್ ಇದೆಯಂತೆ, ಅದಕ್ಕೆ ಮಾತ್ರೆ ನುಂಗಿ ತಗೊಳ್ಳಿ, ನುಂಗ್ತಾ ಇರೋದು ಲೈಫ್ ಟೈಮ್. ಈ ಒಂದು ಗೊಣ್ಣೆ ಅಂಶ ನಿಮ್ಮ ದೊಡ್ಡ ಕರುಳಲ್ಲಿ ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಆದಮೇಲೆ ಅದು ಅಲ್ಲೇ ಇರಲ್ಲ, ಅದು ಜಾಸ್ತಿ ಆದಂಗೆ ಆದಂಗೆ ವಾಪಸ್ ಕರುಳಿಂದ ವಾಪಸ್ ಬರುತ್ತೆ. ನಾವು ಯಾವ ಭಾಗದಿಂದ ಕಳಿಸಿದ್ವು ಅಲ್ಲಿಂದನೇ ವಾಪಸ್ ಬರುತ್ತೆ. ಮೂಗಲ್ ಬರೋದು ನೀರಿನ ಅಂಶ ಇರೋವಾಗ ಮೂಗಲ್ ಬರ್ತಾ ಇರುತ್ತೆ. ಅದನ್ನು ಮೂಗಲ್ ತರ್ಸೋಕ್ಕೆ ಸೀನ್ ಬರೋದು, ಸುಮ್ಮ ಸುಮ್ಮನೆ ಸೀನ್ ಬರಲ್ಲ, ಅದು ಬರಬೇಕಲ್ಲ, ಅದು ಆಚೆ ಬರೋಕ್ಕೋಸ್ಕರ ಸೀನ್ ಬರ್ತವೆ. ನೀವು ಸೀನ್ ಬರೋದೇ ತಪ್ಪು ಅಂತ ಅದನ್ನು ನಿಲ್ಸಕ್ಕೆ ಮಾತ್ರೆ ತಿಂತೀರಾ. ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡಿದ್ರೆ ನಿಮಗೆ ಸೀನು ಬರಲ್ಲ, ಗೊಣ್ಣೆನೂ ಬರಲ್ಲ. ಇದಕ್ಕೆ ನೀವು ಟ್ಯಾಬ್ಲೆಟ್ ಯಾವಾಗ ತೊಗೊಳ್ತಿರೋ ಆ ನೀರಿನ ಅಂಶ ಇರೋದು ನಿಮ್ಮ ದೇಹದ ಒಳಗೆ ಉಳಿತಾ ಇರ್ತದೆ, ಅದು ಎಲ್ಲೂ ಹೋಗಲ್ಲ. ಒಳಗೆ ಉಳಿದು 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 ಗಟ್ಟಿಯಾಗುತ್ತೆ. ಆಮೇಲೆ ಕಫ, ಕಫ ಆದಮೇಲೆ ಮೂಗಲ್ಲಿ ಬರೋಕ್ಕಾಗಲ್ಲ, ಅದು ಬಾಯಲ್ಲೇ ಬರಬೇಕು. ಕೆಮ್ಮು ಬರುತ್ತೆ, ಅದನ್ನು ಆಚೆ ತೆಗಿಯೋಕ್ಕೋಸ್ಕರ ಕೆಮ್ಮು ಬರೋದು. ನೀವು ಅದನ್ನು ನಿಲ್ಸೋಕ್ಕೂ ಔಷಧಿ ಸಿರಪ್ ತೊಗೊಂಡು ಅದನ್ನ ಮತ್ತೆ ಒಳಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಆಚೆ ಥರ ಪ್ರಯತ್ನವೇ ಇಲ್ಲ. ಹೀಗೆ ನಾವು ನಮ್ಮ ಔಷಧಿಗಳಿಂದ ನಮ್ಮ ಕಾಯಿಲೆಗಳನ್ನು ನಮಗೇ ಗೊತ್ತಿಲ್ಲದೆ ಒಳಗೆ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈ ಕಫ ಹೊಟ್ಟೆಲೇ ತುಂಬಿಕೊಂಡಿರ್ತದೆ, ಹೊಟ್ಟೆಲೇ ಇರುತ್ತೆ, ಅದು ಇನ್ಯಾವತ್ತೂ ಮತ್ತೆ ತೊಂದರೆ ಕೊಡ್ತಿರ್ತದೆ. ಆವಾಗೆಲ್ಲ ಮಾತ್ರೆ ತೊಗೊಂಡು, ಸಿರಪ್ ತೊಗೊಂಡು ಕೆಮ್ಮು ಶೀತ ನೆಗಡಿನ ನಾವು ಶಮನ ಮಾಡಿಕೊಂಡು ಅಂತ ಹೇಳಿ ಔಷಧಿ ತೊಗೋತಾ ಇರ್ತೀರ. ನಂತರ ನಿಮ್ಮ ಹೊಟ್ಟೆಲೇ ಉಳಿದಿರ್ತಕ್ಕಂಥ ಕಫ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮನುಷ್ಯ ಇರೋದೇ 5 ರಿಂದ 6 ಅಡಿ, ನಿಮ್ಮ ಹೊಟ್ಟೆ ಇರೋದು ಅಂದರೆ ಜೀರ್ಣಾಂಗ ವ್ಯವಸ್ಥೆ ಇರೋದು 30 ಅಡಿ. ಎಷ್ಟು ಕಲ್ಮಶ ಬೇಕಾದರೂ ಅದು ಇಟ್ಕೊಳ್ಳುತ್ತೆ ನೀವು ಕ್ಲೀನ್ ಮಾಡಲಿಲ್ಲ ಅಂದರೆ. ಎಲ್ಲವನ್ನೂ ಒಳಗೆ ಸ್ಟಾಕ್ ಮಾಡುತ್ತೆ, ಅದಕ್ಕೆ ಹೊಟ್ಟೆ ಸ್ಟಫ್ ಆಗ್ತಿದೆ, ಅದು ಎಕ್ಸ್ಪೆಂಡ್ ಹಂಗಾದ್ರೆ 30 ಅಡಿನೂ ಅಗಲ ಆಗ್ತಾ ಇರ್ತದೆ, ತುಂಬ್ಕೋತಾನೆ ಇರುತ್ತೆ, ಎಲ್ಲನೂ ಒಳಗೆ ಇಟ್ಕೊಂಡು ಫ್ಯಾಟ್ ಕಲೆಕ್ಟ್ ಆಗ್ತಾ ಇದೆ. ಅದು ಶುದ್ಧಿ ಆಗದೆ ಇರೋದಕ್ಕೆ ಇವೆಲ್ಲ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಕಫ ಗೊಣ್ಣೆ ಅಂಶವನ್ನು ನಾವು ದೇಹದಲ್ಲೇ ಉಳಿಸ್ಕೊಂಡು ಔಷಧಿಗಳನ್ನ ತೊಗೋತಾ ಇದ್ರೆ ಏನಾಗುತ್ತೆ, ನೆಕ್ಸ್ಟು ಆಹಾರದ ಸತ್ವಗಳ ಜೊತೆ ನಮ್ಮ ರಕ್ತ ಸೇರ್ಲಿಕ್ಕೆ ಶುರುವಾಗ್ತದೆ. ಅದೇ ಗೊಣ್ಣೆ ಅಂಶ ರಕ್ತ ಸೇರಿದ್ರೆ ರಕ್ತ ಗಟ್ಟಿ ಆಗ್ತದೆ. ಸಾಮಾನ್ಯ ಕೇಳಿರ್ತೀರಾ, ಕೊಲೆಸ್ಟ್ರಾಲ್ ಇದೆ, ರಕ್ತದಲ್ಲಿ ಇನ್ಫೆಕ್ಷನ್ ಇದೆ, ರಕ್ತ ಗಟ್ಟಿಯಾಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲಂತೆ, ಇವೆಲ್ಲ ಕೇಳಿರ್ತೀರಾ. ಇದಕ್ಕೆಲ್ಲ ಕಾರಣ ಈ ಒಂದು ಇನ್ಫೆಕ್ಷನ್ ಬ್ಲಡ್ ಸೇರಿದ ಮೇಲೆ, ರಕ್ತದಲ್ಲಿ ಸೇರಿದ ಮೇಲೆ ರಕ್ತ ಗಂಜಿ ರೂಪಕ್ಕೆ ಬರ್ತದೆ, ತೆಳ್ಳಗಿರಲ್ಲ, ಅದು ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ಏನಾಗ್ತದೆ, ರಕ್ತ ಸಂಚಾರ ಕೊರತೆ ಆಗ್ತದೆ. ರಕ್ತದಿಂದ ಯಾವೆಲ್ಲ ಕಾಯಿಲೆ ಬರ್ಬೋದು, ಇನ್ ಶುರುವಾಗ್ತವೆ ಎಲ್ಲ ಕಾಯಿಲೆ. ಯಾವೆಲ್ಲ ಕಾಯಿಲೆ ಬರುತ್ತೆ, ಬಿ ಪಿ ಬರೋದು ಕೂಡ ರಕ್ತದ ಸಮಸ್ಯೆ, ರಕ್ತ ಒತ್ತಡ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಆ ಪ್ಲೆಷರ್ ಯಾಕಾಗುತ್ತೆ, ಅದಕ್ಕೂ ಕೂಡ ಬಿ ಪಿ ಅಂದ ತಕ್ಷಣ ಲೈಫ್ ಟೈಮ್ ಮಾತ್ರೆ ತಿಂತೀರ ಅವಶ್ಯಕತೆ ಇಲ್ಲ. ಮಾತ್ರೆ ತಿಂತಾ ಇದ್ರೂ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಸ್ಟ್ರೋಕ್ ಆಗಿರುತ್ತೆ. ಡಾಕ್ಟರ್ ಕೇಳ್ತಾರೆ ಬಿ ಪಿ ಮಾತ್ರೆ ತಿಂದಿದ್ಯಾ ಅಂತ, ಹ್ಞೂ ಅಂತೀರ, ತಿಂದಿದ್ರೂ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಸಮಸ್ಯೆ ಹಂಗೆ ಇದೆ, ಅದನ್ನು ಕಂಟ್ರೋಲ್ ಮಾಡೋಕೆ ಒಂದು ಮಾತ್ರೆ ತಿಂದಿದ್ದೀರಾ, ಅದು ಪ್ರಯೋಜನ ಆಗಲಿಲ್ಲ. ಎಷ್ಟು ದಿವಸ ಮಾಡ್ಬೋದು ಅಷ್ಟೇ ದಿನ ಮಾಡೋದು, ಒಂದು ದಿವಸ ಅದರಲ್ಲೇ ನಮ್ಮ ಸಾವನ್ನು ಅಪ್ಪಿರ್ತೀವಿ. ಈ ಬಿ ಪಿ ಯಾಕಾಗುತ್ತೆ ಅಂದರೆ, ಇದೇ ನಿಮ್ಮ ದೊಡ್ಡ ಕರಳಲ್ಲಿ ಇರ್ತಕ್ಕಂಥ ಮಲ ಸಂಗ್ರಹಣೆ ಜಾಸ್ತಿ ಆದಷ್ಟು ದೇಹದಲ್ಲಿ ಒಂದು ಒತ್ತಡ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನು ಗೋಬರ್ ಗ್ಯಾಸ್ದಾಗಲೇ ಕೊಟ್ಟಿದ್ದೀನಿ. ಗೋಬರ್ ಗ್ಯಾಸಲ್ಲಿ ಇರೋ ಸಗಣಿಯಿಂದ ಒಂದು ಒತ್ತಡ ಕ್ರಿಯೇಟ್ ಆಗಿ ಡ್ರಮ್ಮೆ ಮೇಲೆ ಬರ್ತದೆ. ಯೋಚನೆ ಮಾಡಿದ್ದೀರಾ, ಆ ಉಷ್ಣಾಂಶ ಆ ಗ್ಯಾಸಿಂದ ನೀವು ಬೆಂಕಿ ಹಚ್ತೀರಾ, ಆ ಹಸು ತಿನ್ನೋದು ಬರೀ ಹುಲ್ಲಷ್ಟೇ. ಮನುಷ್ಯ ನಾನ್ ವೆಜ್ ತಿಂತಾರೆ, ಹೊರಗಡೆ ತಿಂಡಿಗಳು ತಿಂತೀವಿ, ಜೀರ್ಣ ಆಗದೆ ಇರೋದನ್ನು ತಿಂತೀವಿ. ಜೊತೆಗೆ ಮನುಷ್ಯನ ಕರುಳು ಇಷ್ಟು ದೊಡ್ಡದಿದೆ, ಎಲ್ಲಾನು ಹೊಟ್ಟೆಲೇ ಇಟ್ಕೊಂಡ್ರೆ ಏನಾಗ್ತದೆ, ಒಂದು ಗ್ಯಾಸ್ ಒತ್ತಡ ಅನ್ನೋದು ಹೊಟ್ಟೆನಲ್ಲಿ ಫಾರ್ಮ್ ಆಗ್ತಾ ಇರ್ತದೆ. ಈ ಒತ್ತಡ ಜಾಸ್ತಿ ಆದ ತಕ್ಷಣ ನಿಮ್ಮ ಡ್ರಮ್ ಹೆಂಗೆ ಮೇಲೋಯ್ತು ಹಂಗೆ ರಕ್ತ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಷ್ಟೇ ಬಿ ಪಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಬಿ ಪಿ ಮಾತ್ರ ಅವಶ್ಯಕತೆ ಇಲ್ಲ. ನಿಮ್ಮ ಹೊಟ್ಟೆ ಕ್ಲೀನ್ ಮಾಡಿ, ಟೈಮಿಗೆ ಸರಿಯಾಗಿ ಊಟದಲ್ಲಿ ಜಾಸ್ತಿ ತರಕಾರಿ ಜೀರ್ಣ ಆಗುವಂಥದ್ದನ್ನು ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ನಿದ್ರೆ ಚೆನ್ನಾಗಿ ಮಾಡಿ. ನಿದ್ರೆ ಇಲ್ಲ ಅಂದರೂ ಕೂಡ ಒತ್ತಡ ಜಾಸ್ತಿ ಆಗ್ತದೆ. ದೇಹಕ್ಕೆ ಮಾನಸಿಕ ದೈಹಿಕ ಎರಡೂ ಅವಶ್ಯಕತೆ ಇದೆ. ಮಾನಸಿಕ ಬರೋದು ನಿಮ್ಮ ನಿದ್ರೆಯಲ್ಲಿ, ದೈಹಿಕ ಬರೋದು ಆಹಾರದಲ್ಲಿ. ಎರಡನ್ನೂ ಕರೆಕ್ಟಾಗಿ ಕೊಟ್ಟರೆ ಬಿ ಪಿ ಕಾಯಿಲೆನೇ ಅಲ್ಲ,
ಜೊತೆ ಹೊಟ್ಟೆ ಶುದ್ಧಿ ಮಾಡಲಿಕ್ಕೆ ಆ ಕಾಲದಲ್ಲಿ ಹರಳೆಣ್ಣೆ ಕುಡಿತಾ ಇದ್ರು ಇವತ್ತು ಬಿಟ್ಟಿದೀವಿ ಆ ಹರಳೆಣ್ಣೆ ಅಭ್ಯಾಸ ಮಾಡಿ ಅಲ್ಪ ಸ್ವಲ್ಪ ಉಳಿದಿರೋ ಆಹಾರಗಳನ್ನು ಅದು ಶುದ್ಧಿ ಮಾಡುತ್ತದೆ ಹೊಟ್ಟೆ ಕ್ಲೀನ್ ಆಗಿ ನಿಮ್ಮ ದೇಹ ಫಿಟ್ ಆಗಿತ್ತಂದ್ರೆ ಬಿಪಿ ಸಮಸ್ಯೆನೇ ಇಲ್ಲ ಬಿಪಿ ಜಾಸ್ತಿ ಆಗಕ್ಕೆ ಸಾಧ್ಯನೂ ಇಲ್ಲ ಅದು ನಾರ್ಮಲ್ ಆಗಿ ನಿಮ್ಮನ್ನ ನೋಡಿಕೊಳ್ಳುತ್ತದೆ ಇದು ಬಿಪಿ ಸಮಸ್ಯೆ ಇನ್ನು ಥೈರಾಯ್ಡ್ ಅಂತ ಹೇಳ್ತೀವಿ ಹೆಣ್ಣುಮಕ್ಕಳು ಸಾಮಾನ್ಯ ಥೈರಾಯ್ಡ್ ಗೆ ಅಂತ ಲೈಫ್ ಟೈಮ್ ಮಾತ್ರೆ ತಿಂತಿರ್ತಾರೆ ಥೈರಾಯ್ಡ್ ಬಂದ ಮೇಲೆ ಮಕ್ಕಳಾಗಲ್ಲ ಅಂತ ಯೋಚನೆ ಮಾಡ್ತಾರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ಗಂಡಸರಿಗೆ ಎಲ್ಲಾ ಥೈರಾಯ್ಡ್ ಬರ್ತದೆ ಈ ಥೈರಾಯ್ಡ್ ಅಂದ್ರೆ ಏನು ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಥೈರಾಯ್ಡ್ ಅನ್ನೋದು ಕಾಯಿಲೆ ಇಲ್ಲ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ನಮ್ಮ ಗಂಟಲ ಭಾಗದಲ್ಲಿ ಇರುತ್ತೆ ಈ ಗ್ರಂಥಿಯಿಂದ ನಮ್ಮ ದೇಹಕ್ಕೆ ಹಾರ್ಮೋನ್ಗಳ ಬಿಡುಗಡೆ ಆಗ್ತಾ ಇರ್ತದೆ ಹಾರ್ಮೋನ್ಗಳ ಬಿಡುಗಡೆ ಯಾಕಾಗುತ್ತೆ ಅಂದ್ರೆ ಇಡಿ ದೇಹವನ್ನ ಕಾಪಾಡಲಿಕ್ಕೋಸ್ಕರ ಅದರದ್ದು ಯಾವುದೇ ರೀತಿಯ ಪ್ರಾಣ ಅಪಾಯ ಆಗುವಂತ ಹಾರ್ಮೋನ್ಗಳಲ್ಲ ನಮ್ಮ ಕೂದಲ ಪೋಷಣೆ ಇರಬಹುದು ಉಗುರಿನ ಪೋಷಣೆ ಚರ್ಮದ ಪೋಷಣೆ ಪ್ರತಿಯೊಂದು ಅಂಗಾಂಗಗಳ ಪೋಷಣೆಯನ್ನ ಮಾಡುತ್ತದಷ್ಟೇ ಆ ಪೋಷಣೆ ಮಾಡುವಂತ ಹಾರ್ಮೋನ್ಗಳ ಡೆವಲಪ್ಮೆಂಟ್ ಹಾರ್ಮೋನ್ಗಳ ಬಿಡುಗಡೆಯನ್ನ ಈ ಥೈರಾಯ್ಡ್ ಗ್ರಂಥಿ ಮಾಡ್ತಾ ಇರ್ತದೆ ನೀವು ಇಷ್ಟೆಲ್ಲ ತಪ್ಪು ಮಾಡಿದ್ರೆ ಅದು ಹೆಂಗ್ ಕೆಲಸ ಮಾಡಬೇಕು ಅದರ ಕೆಲಸ ಏರುಪೇರ ಆಗುತ್ತೆ ಕೆಲವು ಸಾರಿ ಹಾರ್ಮೋನ್ಗಳ ಬಿಡುಗಡೆ ಕಡಿಮೆ ಆಗಬಹುದು ಅಥವಾ ಜಾಸ್ತಿ ಆಗಬಹುದು ಜಾಸ್ತಿ ಆದ್ರೆ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ ಕಡಿಮೆ ಆದ್ರೆ ಹೈಪೋ ಥೈರಾಯ್ಡ್ ಅಂತ ಹೇಳ್ತೀವಿ ಈ ಹಾರ್ಮೋನ್ಗಳನ್ನು ಕಾಪಾಡಿಕೊಳ್ಳೋ ಶಕ್ತಿ ನಮಗಿಲ್ವಾ ಆಹಾರದಲ್ಲೇ ಇದೆ ಜೀವನ ಶೈಲಿಯಲ್ಲೇ ಇದೆ ಹೊಟ್ಟೆ ಶುದ್ಧಿಯಲ್ಲಿದೆ ನಿದ್ರೆಯಲ್ಲಿದೆ ದೇಹ ದಣಿಸೋದ್ರಲ್ಲಿದೆ ಪ್ರತಿದಿನ ವ್ಯಾಯಾಮ ವಾಕ್ ಮಾಡಿ ಟೈಮಿಗೆ ಸರಿಯಾಗಿ ಊಟ ಮಾಡಿ ನಿದ್ರೆ ಚೆನ್ನಾಗಿ ಮಾಡಿ ಮೈಂಡ್ ಅನ್ನು ಕಾಮ್ ಆಗಿ ಇಟ್ಕೊಳ್ಳಿ ಆಟೋಮ್ಯಾಟಿಕ್ ನಿಮ್ಮ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡುತ್ತೆ ಅದನ್ನ ಸಮತೋಲನವಾಗಿ ಇಟ್ಕೊಳ್ಳುತ್ತೆ ಇಷ್ಟೇ ಥೈರಾಯ್ಡ್ ಅದಕ್ಕೆ ಲೈಫ್ ಟೈಮ್ ಮಾತ್ರೆ ತಿಂತಿರಾ 16 ಕಾಯಿಲೆ ಬರ್ತವ ಮಾತ್ರೆಲಿ ಪ್ರಯೋಜನ ಏನಾಯ್ತು ಹೀಗೆ ನಮಗೆ ತಿಳಿದೆ ಮಾತ್ರೆಗಳನ್ನು ವ್ಯಾಮೋಹ ಮಾಡ್ಕೊಂಡು ಮಾತ್ರೆಗಳ ಜೀವನವನ್ನ ಮಾಡ್ತಾ ಇದೀವಿ ಥೈರಾಯ್ಡ್ ಆಯ್ತು ನೆಕ್ಸ್ಟ್ ಇನ್ನು ಅಂತಗಳೇನಂತ ಹೇಳಿದ್ರೆ ಆಮುವಾತ ಅಂತ ಹೇಳ್ತೀವಿ ಆರ್ಥ್ರೈಟಿಸ್ ಈ ರಕ್ತದ ಸಮಸ್ಯೆಗಳಿಂದ ಆರ್ಥ್ರೈಟಿಸ್ ಅನ್ನೋದು ಹೇಗೆ ಬರ್ತದೆ ಆರ್ಥ್ರೈಟಿಸ್ ಅಂದ್ರೇನೆ ಆಮುವಾತ ರಮೋಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸಾಮಾನ್ಯ ಹೆಣ್ಣುಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಯಾಕೆಂದ್ರೆ ವ್ರತ ಪೂಜೆ ಊಟ ಲೇಟು ಗಂಡ ಬಂದಿಲ್ಲ ಮಕ್ಕಳು ಬಂದಿಲ್ಲ ಇವೆಲ್ಲ ಮಾಡಿ 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 ಆರ್ಥ್ರೈಟಿಸ್ ಫಸ್ಟ್ ಬರೋದೇ ಹೆಣ್ಣುಮಕ್ಕಳಿಗೆ ಆರ್ಥ್ರೈಟಿಸ್ ಅಂತ ಹೇಳಿದ್ರೇನೆ ರಕ್ತದಲ್ಲಿನ ಕಿವಿನಂಶ ಅಂತ ನೀವು ಬ್ಲಡ್ ಟೆಸ್ಟಿಗೆ ಕೊಟ್ಟಿರ್ತಾರೆ ನಿಮ್ಮ ಜಾಯಿಂಟ್ ಪೈನು ಬಿಗಿ ಇದೆ ನೋವಾಗುತ್ತೆ ಬೆರಳುಗಳು ಮಡಿಸೋಕ್ಕಾಗ್ತಿಲ್ಲ ಊತ ಬರ್ತದೆ ಎಲ್ಲ ಜಾಯಿಂಟ್ಗಳು ನೋವಿದೆ ಆಗಾಗ ಜ್ವರ ಬರುತ್ತೆ ಈ ತರ ನೀವು ಡಾಕ್ಟರ್ ಹತ್ರ ಹೋದ್ರೆ ಬ್ಲಡ್ ಟೆಸ್ಟಿಗೆ ಕಳಿಸ್ತಾರೆ ಬ್ಲಡ್ ಟೆಸ್ಟಲ್ಲಿ ESR ಅಂತ ಒಂದು ರಿಪೋರ್ಟ್ ಬರುತ್ತೆ ಎರಿಥ್ರೋ ಸೆಡಿಮೆಂಟಲ್ ರೇಟ್ ಅಂತ ಹೇಳ್ತೀವಿ ಈ ESR ಟೆಸ್ಟಲ್ಲಿ ನಿಮಗೆ 10 ರಿಂದ 15 ಒಳಗಡೆನೆ ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇರಬೇಕು ಅದಕ್ಕಿಂತ ಜಾಸ್ತಿ ಆದರೆ ಅಂದ್ರೆ ಎರಿಥ್ರೋ ಸೆಡಿಮೆಂಟಲ್ ರೇಟ್ ಅಂದ್ರೇನೆ ನಿಮ್ಮ ರಕ್ತದಲ್ಲಿ ಕಿವಿನಂಶ ಎಷ್ಟಿದೆ ಅಂತ ಅದು ತೋರಿಸುತ್ತೆ 15 ಜಾಸ್ತಿ ಹೋಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಹಾಳಾಗಿದೆ ರಕ್ತದಲ್ಲಿ ಕಿವಿ ಜಾಸ್ತಿ ಆಗ್ತಾ ಇದೆ ಆ ಕಿವಿ ಉತ್ಪತ್ತಿಯಾಗಿದ್ದು ನಿಮ್ಮ ಹೊಟ್ಟೆಯಿಂದ ಈ ಅರ್ಧ ಜೀರ್ಣಾಂಗ ರೋಗದಿಂದ ಈ ಕಿವಿ ರಕ್ತದಲ್ಲಿ ಸೇರಿರೋದ್ರಿಂದ ಒಳ್ಳೆ ರಕ್ತ ಕಣಗಳು ಸರ್ಕ್ಯುಲೇಷನ್ ಆಗ್ತಾ ಇದೆ ಕಿವಿರೋ ರಕ್ತಗಳು ನಿಮ್ಮ ಜಾಯಿಂಟ್ಗಳಲ್ಲಿ ಶೇಖರಣೆ ಆಗ್ತಾ ಇದೆ ಜಾಯಿಂಟ್ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ ಎಲ್ಲಾ ಜಾಯಿಂಟ್ಸ್ ಅಲ್ಲೂ ಗ್ಯಾಪ್ ಸಿಗುತ್ತೆ ಗ್ಯಾಪ್ ಅಲ್ಲಿ ಒಳ್ಳೆ ರಕ್ತ ಹರಿಯುತ್ತೆ ಕೆಟ್ಟ ರಕ್ತ ಕಣಗಳು ಕಿವಿನಂಶ ಇರೋದೆಲ್ಲ ಅಂಟಿಕೊಳ್ಳೋಕೆ ಶುರುವಾಗುತ್ತೆ ಇದು ಅಂಟಿಕೊಂಡ ಮೇಲೆ ನಿಮ್ಮ ಜಾಯಿಂಟ್ ಬಿಗಿ ಆಗುತ್ತೆ ಫೆವಿಕಾಲ್ ಆಗ್ತಂಗೆ ಬಿಗಿ ಇರುತ್ತೆ ನೋವಿರುತ್ತೆ ನೀವು ಹೆಂಗ್ ಕೂತಿರ್ತೀರ ಹಂಗೆ ಇಡ್ಕೊಂಡಿರ್ತವೆ ಆಕ್ಟಿವ್ ಆಗಿದ್ರೆ ಅಷ್ಟು ಗೊತ್ತಾಗಲ್ಲ ಓಡಾಡ್ತಿದ್ದೀರಾ ಗೊತ್ತಾಗಲ್ಲ ಕೂತ್ರೆ ಮತ್ತೆ ಹೇಳಕ್ಕಾಗಲ್ಲ ಎದ್ರೆ ಕೂರಕ್ಕಾಗಲ್ಲ ಅಥವಾ ಬೆಳಗ್ಗೆ ಎದ್ದು ಒಂದು ಹೆಜ್ಜೆ ಮುಂದಿಡಕ್ಕಾಗಲ್ಲ ಎಲ್ಲ ಬಿಗಿ ಅನ್ಸ್ತಿರುತ್ತೆ ಇದನ್ನೇ ರೋಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಕೆಲವರಿಗೆ ಸ್ವೆಲ್ಲಿಂಗ್ ಇರುತ್ತೆ ಅಂದ್ರೆ ಊತ ಇರ್ತದೆ ಮಂಡಿಯಿಂದ ಕೆಳಭಾಗದಲ್ಲಿ ಮಂಡಿಯಿಂದ ಸ್ವಲ್ಪ ಕೆಳಭಾಗ ಮೂಳೆ ಮೇಲೆ ನೀವು ಒತ್ತಿ ಇಟ್ಕೊಂಡ್ರೆ ಅಲ್ಲಿ ಗುಳಿ ಬೀಳ್ತವೆ ಆ ಗುಳಿ ಬಿದ್ದು ಅಂತ ಹೇಳಿದ್ರೆ ನಿಮಗೆ ವಾತ ಇದೆ ಅಂತ ಅಂದ್ರೆ ರಕ್ತದಲ್ಲಿ ಕಿವಿ ಜಾಸ್ತಿ ಆಗಿದೆ ಒತ್ತ ತಕ್ಷಣ ಅದು ಗುಳಿ ಬೀಳುತ್ತೆ ಒಂದು ನಿಮಿಷಗಳ ಕಾಲ ಮಂಡಿಯಿಂದ ಕೆಳಭಾಗ ಮೂಳೆ ಮೇಲೆ ಒತ್ತಿ ಇಟ್ಕೊಳ್ಳಿ ಯಾರ್ಯಾರಿಗೆ ಊತ ಇದೆ ಅವರೆಲ್ಲ ಒತ್ತಿ ಇಟ್ಕೊಂಡ್ರೆ ಅಲ್ಲಿ ಗುಳಿ ಬೀಳುತ್ತೆ ಇದೇ ನಿಮ್ಮ ESR ಟೆಸ್ಟ್ ಅದಕ್ಕೆ ಟೆಸ್ಟ್ ರಿಪೋರ್ಟ್ ಬೇಕಾಗೇ ಇಲ್ಲ ಅದು ಗುಳಿ ಬಿತ್ತ ತಕ್ಷಣ ನೀವು ಮಾಡ್ಕೋಬೇಕಾಗಿರೋದು ಹೊಟ್ಟೆ ಶುದ್ಧಿ ಆಹಾರದಲ್ಲಿ ಬದಲಾವಣೆ ಕಾಫಿ ಟೀ ಅಭ್ಯಾಸ ಇದ್ರೆ ನಿಲ್ಲಿಸಬೇಕು ನೀರು ಚೆನ್ನಾಗಿ ಕುಡಿಬೇಕು ಜೊತೆಗೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮಗಳನ್ನು ಮಾಡಬೇಕು ನಿಮ್ಮ ಜಾಯಿಂಟ್ಗಳನ್ನು ಸ್ಟ್ರಕ್ ಆಗಕ್ಕೆ ಬಿಡಬಾರ್ದು ಇದ್ರ ಜೊತೆಗೆ ಆಯುರ್ವೇದ ಚಿಕಿತ್ಸೆ ಪಡ್ಕೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗ್ತೀರಾ ಇದಕ್ಕೋಗಿ ಪೇನ್ ಕಿಲ್ಲರ್ ತಿನ್ನೋದು ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಶುರು ಮಾಡೋದೇ ಪೇನ್ ಕಿಲ್ಲರು ಸ್ಟೆರಾಯ್ಡ್ಸು ಮತ್ತು ಆಂಟಿಬಯೋಟಿಕ್ ಇವೇನು ಮಾಡ್ತಾವೆ ನಿಮ್ಮ ದೇಹನ ಇನ್ನೂ ಹಾಳು ಮಾಡುತ್ತೆ ತೂಕ ಜಾಸ್ತಿ ಆಗುತ್ತೆ ಸ್ಟೆರಾಯ್ಡ್ಸ್ ಬಿದ್ದ ಕೂಡಲೇ ದೇಹ ತೂಕ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಕೆಮಿಕಲ್ಸ್ನ ತೊಗೊಂಡು ತೊಗೊಂಡು ಮತ್ತಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಜೊತೆಗೆ ಏನು ಜಾಯಿಂಟಲ್ಲಿ ಕೀವು ಸೇರಿಕೊಂಡಿದೆ ಅದು ಕೀವಿನ ರೂಪದಲ್ಲೇ ಇರುತ್ತೆ ನೀವು ಕೆಮಿಕಲ್ಸ್ ಔಷಧಿ ತೊಗೊಳ್ತಾ ತೊಗೊಳ್ತಾ ಅದು ಡ್ರೈ ಆಗಿಬಿಡುತ್ತೆ ಒಣಗಿದ ಮೇಲೆ ಏನಾಗ್ತದೆ ಹಿಂಗಿಂಗೆ ನಿಂತ್ಕೊಳ್ತೆ ಸಾಮಾನ್ಯ ನೋಡಿರ್ತೀರ ಆರ್ಥ್ರೈಟಿಸ್ ಪೇಷಂಟ್ಗೆ ಬೆರಳೆಲ್ಲ ಸೊಟ್ಟು ಸೊಟ್ಟಾಗಿರ್ತವೆ ಅದು ಕಾಯಿಲೆ ಲಕ್ಷಣ ಅಲ್ಲ ಕೆಮಿಕಲ್ ಔಷಧಿಗಳನ್ನು ಸಾಕಷ್ಟು ವರ್ಷಗಳು ತೊಗೊಂಡಿರ್ತಾರೆ ಅವರು ತೊಗೊಂಡು ತೊಗೊಂಡು ಅಲ್ಲಿರೋ ಕಿವಿನಂಶ ಎಲ್ಲ ಡ್ರೈ ಆಗಿ ಹಂಗೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಅಂಥವ್ರು ಕೂಡ ಇಲ್ಲಿ ಬಂದು ಸರಿ ಹೋಗಿದ್ದಾರೆ ಆದರೆ ಟೈಮ್ ತೊಗೊಳುತ್ತೆ ಫಸ್ಟು ನೋವು ಕಡಿಮೆ ಆಗುತ್ತೆ ಆನಂತರ ಅಲ್ಲಿರೋ ಡ್ರೈ ಆಗಿರೋದನ್ನೆಲ್ಲ ಸರಿ ಮಾಡಲಿಕ್ಕೆ ವರ್ಷಗಟ್ಟಲೇ ಬೇಕು
ಹೀಗೆ ನಮಗೆ ಗೊತ್ತಿಲ್ಲದೆ ನಾವು ತಕ್ಷಣಕ್ಕೆ ರಿಲೀಫ್ ಆಗಲಿ ಅಂತ ಮಾತ್ರೆ ತಿನ್ನಕ್ಕೆ ಹೋಗಿ ಅನಾಹುತ ಮಾಡ್ಕೊಂಡಿರ್ತೀವಿ. ಇನ್ನು ಆರ್ಥ್ರೈಟಿಸ್ ಸಮಸ್ಯೆ ಆಯಿತು, ಇದೇ ರಕ್ತ ಕೆಟ್ಟ ರಕ್ತಗಳು ನಮ್ಮ ನರ್ವ್ಸ್ಗಳಲ್ಲೂ ಕೂಡ ಸರ್ಕ್ಯುಲೇಷನ್ ಮಾಡ್ತದೆ. ನರ್ವ್ ರೂಟ್ಗಳಲ್ಲೂ ಇದೇ ರಕ್ತನೇ ಇರೋದು, ಅಲ್ಲಿ ಬೇರೆ ಇಲ್ಲಿ ಬೇರೆ ಇರಲ್ಲ. ಈ ಒಂದು ಗಂಜಿ ಅಂಶದಲ್ಲಿರತಕ್ಕಂಥ ರಕ್ತ ಕಣಗಳು ನಮ್ಮ ನರಗಳನ್ನು ಬ್ಲಾಕೇಜ್ ಮಾಡ್ತಾ ಇದೆ, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ. ಬ್ಲಾಕೇಜ್ ಯಾವ ಅಂಗಾಂಗದಲ್ಲಾಗುತ್ತೋ ಆ ಅಂಗಾಂಗಕ್ಕೆ ರಕ್ತ ಸಂಚಾರ ನಿಲ್ತದೆ, ಅದರದ್ದು ಪ್ರಾಬ್ಲಮ್ ಶುರುವಾಗುತ್ತೆ. ಹಾರ್ಟಲ್ಲಿ ನಿಮಗೆ ರಕ್ತನಾಳಗಳ ಬ್ಲಾಕೇಜ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನಲ್ಲಿ ಬ್ಲಾಕೇಜ್ ಆದರೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ, ನಿಮ್ಮ ಕಾಲುಗಳಲ್ಲಿ ಬ್ಲಾಕೇಜ್ ಆದರೆ ವೆರಿಕೋಸ್ ವೇನ್ಸ್ ಆಗುತ್ತೆ. ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ನರಗಳು ಹಸಿರುಗಟ್ಟಿರ್ತದೆ, ನೀಲಿ ಬಣ್ಣಕ್ಕಿರುತ್ತೆ, ದಪ್ಪ ದಪ್ಪಕ್ಕೆ ಊದ್ಕೊಂಡಿರ್ತವೆ, ಭಾಳ ಹೊತ್ತು ನಿಲ್ಲಕ್ಕಾಗಲ್ಲ, ಜೋಮ್ ಗಟ್ಟುತ್ತೆ, ಪಾದ ಉರಿ ಬರುತ್ತೆ, ಕರೆಂಟ್ ಹೊಡೆದಂಗೆ ಆಗ್ತಿರುತ್ತೆ, ಚಳಕ್ ಬರ್ತಿರ್ತದೆ, ಜಾಸ್ತಿ ಜರ್ನಿ ಮಾಡಿದ್ರೆ ಕಾಲುಗಳು ದಪ್ಪ ದಪ್ಪ ಊದ್ಕೊಂಡ್ಬಿಡ್ತವೆ. ಇವೆಲ್ಲ ಲಕ್ಷಣಗಳು ವೆರಿಕೋಸ್ ವೇನ್ಸ್ನ ಲಕ್ಷಣಗಳು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೆ ಒಂದು ತೈಲ ಉಜ್ಜಿಕೊಂಡೋ ಇಲ್ಲ ಜಂಡು ಬಾಮ್ ಹಚ್ಕೊಂಡೋ ಏನೋ ಒಂದು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತೀರ, ತೀರಾ ನೋವಾದರೂ ಒಂದು ಪೇನ್ ಕಿಲ್ಲರ್ ಮಾತ್ರ ತಂದು ತಿಂದ್ಬಿಡ್ತೀರ. ಮುಂದೆ ಏನಾಗುತ್ತೆ, ನಿಮಗೆ ಆ ನರಗಳು ಹಸಿರುಗಟ್ಟಿರುವಾಗಲೇ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಿದೆ ಅಂತ ತೋರಿಸ್ತಾ ಇದೆ. ಅದನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಕಂಪ್ಲೀಟ್ ಬ್ಲಾಕೇಜ್ ಆಗ್ತವೆ. ಕಂಪ್ಲೀಟ್ ಬ್ಲಾಕೇಜ್ ಆದಮೇಲೆ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗ್ತಿಲ್ಲ ಆ ಭಾಗ ಕೊಳಿಲಿಕ್ಕೆ ಶುರುವಾಗ್ತದೆ. ಡೆಡ್ ಬಾಡಿ ಇದ್ದಂಗೆ, ಯಾವುದಾದ್ರೂ ವ್ಯಕ್ತಿ ಸತ್ತ ಮೇಲೆ 2 ದಿವಸ ಬಿಟ್ಟು ನೋಡಿ ಅದೆಲ್ಲ ಊದ್ಕೊಂಡು ವಾಸನೆ ಬಂದು ಕೊಳತ್ಕೊಂಡು ಹೆಂಗಾಗಿರುತ್ತೋ ಹಾಗೆ ನಮ್ಮ ಕಾಲಿಗೂ ಕೂಡ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗ್ತಿಲ್ಲ ಅಲ್ಲಿ ಕೊಳಿಲಿಕ್ಕೆ ಶುರುವಾಗುತ್ತೆ. ಈ ಕೊಳತಿರೋದನ್ನು ಕೂಡ ಲಕ್ಷಣಗಳು ತೋರಿಸುತ್ತೆ, ಆಗಲೂ ನೆಗ್ಲೆಕ್ಟ್ ಮಾಡೋದು. ಅದು ಕಂಪ್ಲೀಟ್ ಬ್ಲಾಕೇಜ್ ಆದಮೇಲೆ ನಿಮ್ಮ ಪಾದ ಸ್ಪರ್ಶವನ್ನು ಕಳ್ಕೊಳ್ಳುತ್ತೆ, ನೀವು ಮುಟ್ಟಿದ್ರೂ ಗೊತ್ತಾಗಲ್ಲ, ಚಪ್ಪಲಿ ಬಿದ್ದೋದ್ರೂ ಗೊತ್ತಾಗಲ್ಲ, ಮತ್ತು ಚರ್ಮ ಕಪ್ಪ ಬರ್ಲಿಕ್ಕೆ ಶುರುವಾಗ್ತಿರುತ್ತೆ, ಕಪ್ಪಾಗ್ತಾ ಇರ್ತದೆ, ನೆವೆ ಆಗುತ್ತೆ, ತುರ್ಕೆಗಳು ಗುಳ್ಳೆಗಳು ಬರ್ತವೆ, ಅದನ್ನು ಕೆರ್ಕೊಳ್ಳೋದು, ಅದಕ್ಕೊಂದು ಔಷಧಿ ಹಚ್ಚೋದು, ಸುಮ್ಮನಾಗೋದು. ಇವೆಲ್ಲ ಲಕ್ಷಣಗಳನ್ನು ತೋರಿಸಿದ್ರೂ ನೆಗ್ಲೆಕ್ಟ್ ಮಾಡ್ತೀರಾ, ಒಳಗೆ ನಿಮ್ಮ ಮಾಂಸಖಂಡಗಳು ಕೊಳಿತವೆ, ಅದು ಕೊಳತಾದ ಮೇಲೆ ನಿಮಗಾಗೋ ಸಮಸ್ಯೆ ಅದೇ ಗುಳ್ಳೆನ ಕೆರೆದ್ರೆ ಒಂದು ಚಿಕ್ಕ ಗಾಯ ಇದ್ದಿದ್ದು ದೊಡ್ಡ ಗಾಯ ಆಗುತ್ತೆ, ಲೈಫ್ ಟೈಮ್ ಮಾಯೋದೇ ಇಲ್ಲ. ಕೊಳತು 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 ಅದು ಹೆಗ್ಗು ಒಳಗಡೆ ಕೊಳತೋಗಿದ್ದಿದ್ದು ಆ ಗಾಯದ ಮುಖಾಂತರ ಹೊರಗಡೆ ಬಂದ್ಬಿಡುತ್ತೆ, ಅಥವಾ ಯಾವುದೋ ಒಂದು ಕಡ್ಡಿ ಹೊಡೆಯುತ್ತೆ, ಆ ಕಡ್ಡಿ ಹೊಡೆದಿದ್ದು ವರ್ಷಗಟ್ಟಲೆ ಮೈಯೆಲ್ಲ ಕೊಳ್ತಿರೋ ಚರ್ಮ ಎಲ್ಲ ಓಪನ್ ಆಗುತ್ತೆ. ಇದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀರಾ, ಬ್ಯಾಂಡೇಜ್ ಮಾಡ್ತಾರೆ, ದಿನ ಬನ್ನಿ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ, ಆ್ಯಂಟಿಬಯೋಟಿಕ್ ತೊಗೊಳ್ಳಿ, ಪೇನ್ ಕಿಲ್ಲರ್ ತೊಗೊಳ್ಳಿ, ಮಾಡ್ತೀರಾ. 3 ತಿಂಗಳು ಮಾಡಿದ್ರಿ, 4 ತಿಂಗಳು ಮಾಡಿದ್ರಿ ಅದೇ ಡ್ರೆಸ್ಸಿಂಗು ಅದೇ ಮಾತ್ರೆ, ಪೇನ್ ಕಿಲ್ಲರ್ ಮಾತ್ರೆ ತೊಗೊಂಡ ಕಡಿಮೆ ಆಗುತ್ತೆ, ನಿಮ್ಮ ಗಾಯ ಮಾತ್ರ ದೊಡ್ಡದಾಗ್ತಾನೆ ಇದೆ. ಕೊನೆಗೆ ಬನ್ನಿ, ಬೆರಳು ಕಟ್ ಮಾಡ್ತೀನಿ, ಆಮೇಲೆ ಪಾದ ಕಟ್ ಮಾಡ್ತೀನಿ, ಆಮೇಲೆ ಕಾಲು ಕಟ್ ಮಾಡ್ತೀನಿ. ಅದಕ್ಕೆ ಉದಾಹರಣೆ, ಇವತ್ತು ಬೆಳಗ್ಗೆ ಒಂದು ಪೇಷಂಟ್ ತನ್ನ ಕಾಲು ಕತ್ತರಿಸ್ಕೊಂಡು ಇನ್ನೊಂದು ಕಾಲು ಉಳಿಸ್ಕೊಳಕ್ಕೆ ಇಲ್ಲಿಗೆ ಬಂದಿದೆ, ಒಂದೇ ತಿಂಗಳಲ್ಲಿ 50 ಭಾಗ ಕ್ಯೂರ್ ಆಗಿದ್ದಾರೆ. ಅವ್ರು ಇವಾಗ ಕಣ್ಣೀರು ಹಾಕ್ತಿದ್ದಾರೆ, ನನ್ನ ಕಾಲನ್ನು ಇಲ್ಲಿ ಬಂದಿದ್ರೆ ಅವತ್ತು ಉಳಿಸ್ಕೋಬೋದಿತ್ತು ಅಂತ ಮಂಡಿವರೆಗೂ ಕತ್ತರಿಸಿದ್ದಾರೆ. ಪ್ರಯೋಜನ ಏನು? ಅಲ್ಲಿ ಬೇಕಾಗಿದ್ದು ರಕ್ತ ಸಂಚಾರ ಮಾತ್ರ, ಕಾಲು ಕತ್ತರಿಸ್ಬೇಕಾಗಿರಲಿಲ್ಲ, ರಕ್ತ ಸಂಚಾರ ಆಗಿದ್ರೆ ಕಾಲು ಉಳ್ಕೋತಾ ಇತ್ತು. ಇವತ್ತಿನ ಮಾಡ್ರನ್ ಟ್ರೀಟ್ಮೆಂಟ್ ಅಂತ ಹೇಳಿ ಹೋಗೋದೇನಾಗುತ್ತೆ, ನಮ್ಮ ಕಾಲಿನ ಅಳತೆಗೆ ಚಪ್ಪಲಿ ತೊಗೊಳ್ಳಿ ಅಂದರೆ ಚಪ್ಪಲಿ ಅಳತೆಗೆ ಕಾಲು ಕತ್ತರಿಸ್ಕೊಳ್ಳಿ. ಲಿವರಲ್ಲಿ ಬೆಳೆದ್ರೆ ಲಿವರ್ ಕ್ಯಾನ್ಸರ್, ಕಿಡ್ನಿಲಿ ಬೆಳೆದ್ರೆ ಕಿಡ್ನಿ ಕ್ಯಾನ್ಸರ್, ಗರ್ಭಕೋಶದಲ್ಲಿ ಬೆಳೆದ್ರೆ ಗರ್ಭಕೋಶದ ಕ್ಯಾನ್ಸರ್, ಆ ಅಂಗಾಂಗಕ್ಕೆ ತಕ್ಕಂಗೆ ಹೆಸರಿಟ್ಟಿದ್ದಾರೆ ವಿನಃ ಕಾಯಿಲೆ ಮೂಲ ಯಾರಿಗೂ ತಿಳ್ಕೊಂಡಿಲ್ಲ. ರಕ್ತದ ಅಶುದ್ಧತೆ ಕ್ಯಾನ್ಸರ್ನ ಬರೆಸುತ್ತೆ. ಇವೆಲ್ಲವೂ ನೀವು ರಕ್ತ ಶುದ್ಧವಾಗಿಟ್ಕೊಂಡು, ದೇಹ ಶುದ್ಧವಾಗಿಟ್ಕೊಂಡ್ರೆ ಶೀತ ನೆಗಡಿಯಿಂದ ಕ್ಯಾನ್ಸರ್ವರೆಗೂ ಕಾಯಿಲೆಗಳು ಬರಲ್ಲ. ಜೊತೆಗೆ ಇನ್ನೂ ಕೆಲವಾರು ಲಕ್ಷಣಗಳು ಸಾಮಾನ್ಯ, ನಾನು ಆಗಲೇ ಹೇಳ್ತಾ ಇದ್ದೆ, ಮುಖದಲ್ಲಿ ನಿಮ್ಮ ಕಾಯಿಲೆಗಳನ್ನು ಕಂಡುಹಿಡಿಬೋದು ಅಂತ. ಎಷ್ಟೋ ಜನರನ್ನ ನನ್ನ ಮುಖದಲ್ಲಿ ನೋಡೇ ಹೇಳ್ತೀನಿ, ನಿಮ್ಗೆ ಇಂಥದ್ದೇ ಸಮಸ್ಯೆ ಇದೆ ಅಂತ. ಯಾಕೆಂದರೆ ನಿಮ್ಮ ದೇಹದ ಒಳಭಾಗದ ಸಮಸ್ಯೆಯನ್ನು ಮುಖ ತೋರಿಸ್ತಾ ಇರ್ತದೆ. ಫಸ್ಟ್ ಗೊತ್ತಾಗದೆ ಮುಖದಲ್ಲಿ, ಮುಖ ಕಾಂತಿಯಾಗಿ ಕಳೆಯಾಗಿ ಇತ್ತಂದರೆ ಅವ್ರ ದೇಹ ಶುದ್ಧವಾಗಿದೆ ಅಂತ. ಟ್ಯಾನ್ಗಳು ಜಾಸ್ತಿ ಆಗ್ತಿರ್ತವೆ, ಸುಟ್ಟೋದಂಗಿರುತ್ತೆ, ಅದನ್ನು ನಾನು ಇರೋದೇ ಕಪ್ಪು ಅಂದ್ಕೊಂಡು ಬದುಕ್ತಿರ್ತಾರೆ. ಅವ್ರ ಹೊಟ್ಟೆ ಕ್ಲೀನ್ ಮಾಡಿಬಿಟ್ರೆ ಕಲರ್ ಬಂದುಬಿಡ್ತಾರೆ, ಅದು ಮುಖದಕ್ಕೆ ಬಣ್ಣ ಅಲ್ಲ, ನಮ್ಮ ದೇಹದಲ್ಲಿರೋ ಕಲ್ಮಶಗಳನ್ನು ತೋರಿಸ್ತಾ ಇರುತ್ತೆ, ರಕ್ತದ ಅಶುದ್ಧತೆಯನ್ನು ತೋರಿಸ್ತಾ ಇರ್ತದಷ್ಟೇ. ಇನ್ನು ಕೆಲವರು ಮುಖದಲ್ಲಿ ಕಾಂತಿನೇ ಇರಲ್ಲ, ಬಿಳಿಚ್ಕೊಂಡಿರ್ತಾರೆ, ಇದು ಬಂದು ರಕ್ತಹೀನತೆ. ಸಾಮಾನ್ಯ ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ತಿಳ್ಕೊಂಡಿದ್ರೆ ನಿಮಗೆ ಬೇಗ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಮುಖ ಎಲ್ಲ ಒಣಗೋಗಿರುತ್ತೆ, ಬತ್ತಿ ಬಾಡ್ದಂಗೆ ಗಿಡ ಒಣಗೋಗಿರೋ ಥರ ಇರ್ತಾರೆ. ಸಾಮಾನ್ಯ ಹೆಣ್ಮಕ್ಳು ಜಾಸ್ತಿ ಹಿಂಗಿರ್ತಾರೆ, ಯಾಕೆಂದರೆ ಅವ್ರು ನೀರು ಕುಡಿಯೋಲ್ಲ, ನೀರು ಕಡಿಮೆ ಕುಡಿಯೋದು, ಕಾಫಿ ಟೀ ಜಾಸ್ತಿ ಕುಡಿಯೋದು, ಇದರಿಂದ ಬಿಳಿ ಮುಟ್ಟಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಯಾವ ಹೆಣ್ಮಕ್ಳು ನೀರನ್ನು ಕಡಿಮೆ ಕುಡಿತಾರೆ ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಬಿಳಿ ಮುಟ್ಟೆ ಏನಾದರೂ ಆಗೋಕ್ಕೆ ಶುರುವಾಯ್ತಂದರೆ ನಿಮ್ಮ ಬಾಡಿನಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ. ಅದು ಹೊರಗೆ ಹೋಗ್ತಾ ಇದೆ ಅಂದಾಗ ನಿಮ್ಮ ರಕ್ತ ಕಡಿಮೆ ಆಗ್ತಾ ಹೋಗುತ್ತೆ, ರಕ್ತಹೀನತೆಯನ್ನು ಎದುರಿಸ್ತೀರಾ, ಚರ್ಮ ಒಣಗೋಗುತ್ತೆ, ಮೈ ಮಾಂಸಖಂಡಗಳೆಲ್ಲ ಕರಗ್ತಾ ಹೋಗ್ತವೆ, ಒಣಗಿ ಸೇಮ್ ಏನು ಬಿಸಿಲಲ್ಲಿ ಒಣಗೋಗಿರುತ್ತಲ್ಲ ಗಿಡಗಳು ಹಂಗೆ ಕಾಣ್ತಿರ್ತಾರೆ. ಇನ್ನು ಬೆಳ್ಳಗಿರೋರು ಪೂರಾ ಬೆಳೆಚ್ಕೊಂಡ್ಬಿಡ್ತಾರೆ, ಮೈಯಲ್ಲಿ ಮಾಂಸನೂ ಇರಲ್ಲ ರಕ್ತನೂ ಇರಲ್ಲ,
ತುಟಿಗಳೆಲ್ಲ ಬಿಳಿಚ್ಕೊಂಡ್ಬಿಡ್ತವೆ. ಜೊತೆಗೆ ನಿಶ್ಶಕ್ತಿ ಬಹಳ ಕಾಡ್ತಿರುತ್ತೆ. ತಲೆ ಸುತ್ತು ಬರೋದಿರ್ಬೋದು, ಸ್ವಲ್ಪ ಎದ್ದು ಬಗ್ಗಿ ಕೆಲಸ ಮಾಡಿದ್ರೆ ಸೊಂಟ ನೋವು, ಕಾಲು ನೋವು, ಸ್ವಲ್ಪ ನಡೆದ್ರೆ ಸುಸ್ತು, ಈ ವೀಕ್ನೆಸ್ ಅನ್ನೋದು ಕಾಡ್ತಾ ಇರ್ತದೆ. ಇದಕ್ಕೆ ಕಾರಣ ಬಿಳಿ ಮುಟ್ಟು ಹೋಗುವಂಥದ್ದು. ಬಿಳಿ ಮುಟ್ಟನ್ನು ಕೂಡ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಆಗ್ತಿದೆ ಅಂದರೆ ಅದಕ್ಕೆ ಮೂಲ ನೀವು ನೀರು ಕಡಿಮೆ ಕುಡಿತಾ ಇದ್ದೀರಾ, ದೇಹದಲ್ಲಿ ಉಷ್ಣ ಜಾಸ್ತಿ ಆಗ್ತಾ ಇದೆ, ಮತ್ತು ಆಹಾರದಲ್ಲಿ ಅಪೌಷ್ಟಿಕತೆ, ತರಕಾರಿ ಎತ್ತು ಆಯ್ದಿಟ್ಟು ತಿನ್ನೋದು, ಹಣ್ಣುಗಳು ತಿಂದೇ ಇರೋದು, ಹಾಲು ತುಪ್ಪ ಮಜ್ಜಿಗೆ ಬಳಸದೇ ಇರೋದು. ಸಾಮಾನ್ಯ ಇತ್ತೀಚಿನ ಚಿಕ್ಕ ಮಕ್ಕಳುಗಳು ಒಂದು 12 ವಯಸ್ಸು ದಾಟಿದ ಮೇಲೆ ಬಿಳಿ ಮುಟ್ಟು ಸಮಸ್ಯೆ ಎದುರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಮಾಡಿಲ್ಲ, ಹಣ್ಣು ತಿನ್ಸಲ್ಲ, ತರಕಾರಿ ತಿನ್ಸಲ್ಲ, ಊಟದಲ್ಲಿ ಏನೇ ಕೊಟ್ಟರು ಎಲ್ಲ ಆಯ್ದಿಟ್ಟಿರ್ತಾರೆ. ಸುಮ್ಮನೆ ಆಗ್ಬಿಡ್ತೀರ ನೀವು, ಬರೀ ಅನ್ನ ತಿಂದು ಎದ್ದೋಗಿರ್ತಾರೆ, ಅಲ್ಲೇ ಅಪೌಷ್ಟಿಕತೆ, ಆಮೇಲೆ ನೀರು ಕುಡಿಯಲ್ಲ, ಮತ್ತು ಜಂಕ್ ಫುಡ್ಸ್ಗಳು ಅಭ್ಯಾಸ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ವೀಕ್ನೆಸ್ ಅನ್ನೋದು ವೈಟ್ ಡಿಸ್ಚಾರ್ಜ್ ಹೋಗೋದರಿಂದ ಆಗ್ತಾಯಿರ್ತದೆ. ಹಾಗಾಗಿ ಎಷ್ಟೋ ನಮ್ಮ ಅನಾರೋಗ್ಯ ಸಮಸ್ಯೆಗಳು ನಮ್ಮಿಂದನೇ ಬರ್ತಾ ಇರೋದು, ಅದಕ್ಕೆ ಯಾವುದೇ ಕಾರಣಗಳಿಲ್ಲ. ನಿಮ್ಮ ದೇಹವನ್ನು ನಾನು ಇಷ್ಟೊತ್ತೇನು ಹೇಳಿದೆ ಅಷ್ಟು ಸರಿ ಮಾಡಿಕೊಂಡ್ರೆ, ಬಂದಿರೋದನ್ನು ನೀವು ಇಲ್ಲಿ ಸರಿ ಮಾಡ್ಕೋತೀರ, ಮತ್ತಾವ ಹಾಸ್ಪಿಟ್ಲ್ ಅವಶ್ಯಕತೆ ಇಲ್ಲ. ಬುದ್ಧಿವಂತರಾದರೆ ಅದನ್ನು ಇಲ್ಲೇ ಸರಿ ಮಾಡ್ಕೋತೀರ, ದಡ್ಡರಾದರೆ ಬದುಕಿರೋವರೆಗೂ ಹಾಸ್ಪಿಟ್ಲಿಗೆ ಹೋಗ್ತೀರ ಅಷ್ಟೆ. ಇದಿಷ್ಟು ನಿಮ್ಮ ಕಾಯಿಲೆಯ ಲಕ್ಷಣಗಳು. ಇವುಗಳ ಲಕ್ಷಣ ತಿಳಿದ ತಕ್ಷಣ ನಿಮ್ಮ ಜೀವನ ಶೈಲಿಯನ್ನು ಫಸ್ಟ್ ಬದಲಾಯಿಸ್ಕೊಳ್ಳಿ. ತಿಳ್ಕೊಳ್ಳೋದಲ್ಲ, ಇವಾಗಲೇ ಬದಲಾಯಿಸ್ಕೊಳ್ಳಿ. ಯಾರ್ಯಾರಿಗೆ ಹಂಗಿದೆ ಅವ್ರನ್ನ ಬದಲಾಯಿಸಿ, ಆಹಾರ ಪದ್ಧತಿಯನ್ನು ಬದಲಾಯಿಸಿ, ಮೊದಲು ಹೊಟ್ಟೆ ಶುದ್ಧಿ ಮಾಡಿಸಿ. ಈ ಒಂದು ಲೈಫ್ ಸ್ಟೈಲಲ್ಲೇ ನಿಮ್ಗೆ 25% ಕಾಯಿಲೆ ಕಡಿಮೆ ಆಗಿಬಿಡ್ತವೆ. ಇನ್ನು 75% ಇಲ್ಲಿಗೆ ಬಂದಮೇಲೆ ಔಷಧಿಗಳು ತೊಗೊಳ್ತಾ ಹೋಗ್ತಾ 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 ಸರಿ ಹೋಗ್ತದೆ. ಇದಿಷ್ಟೂ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಯಾರ್ಯಾರು ಟೆಸ್ಟ್ ಡೋಸ್ ತೊಗೊಂಡಿಲ್ಲ ಅವರು ಟೆಸ್ಟ್ ಡೋಸ್ಗಳು ಹಾಕಿಸ್ಕೊಳ್ಳಿ. ಜೊತೆಗೆ ದಾಸೋಹ ಇರುತ್ತೆ, ಈ ಒಂದು 5 ಜನ ಅಷ್ಟೇ ಇಲ್ಲಿರಿ, ಇನ್ನು ಉಳಿದವರೆಲ್ಲ ದಾಸೋಹ ಮುಗಿಸ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಊಟಕ್ಕೆ ಹೋಗಿ ಬಂದು ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಊಟದ ಸಮಯ 1-2 ಗಂಟೆ ಊಟದ ಟೈಮ್ ಆಗ್ತದೆ. ಇಷ್ಟು ಜನ ಇಲ್ಲೇ ಕೂತ್ರೆ ಎಲ್ಲಿ, ನಾನು ಉಪವಾಸ, ನೀವು ಉಪವಾಸ, ಮತ್ತು ನಾನು ಹೇಳಿದ್ದೆಲ್ಲ ವೇಸ್ಟು. ಈಗ ಎಲ್ಲರೂ ಎದ್ದೋಗಿ ಫಸ್ಟ್ 1 ಲೋಟ ನೀರು ಕುಡೀರಿ, ವಾಶ್ರೂಮ್ಗೆ ಹೋಗಿ ಬನ್ನಿ. ಯಾಕೆಂದರೆ ಮಲ ಮೂತ್ರ ವಿಸರ್ಜನೆ ನಿಮ್ಮ ದೇಹ ಶುದ್ಧಿ ಮಾಡೋದು, ಅದಕ್ಕೆ ಸಹಾಯ ಮಾಡೋದು ನೀರು. ನಾನು ನೀರು ಕುಡಿತೀನಿ, ನೀವು ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಓಡಾಡ್ಕೊಂಡು ಬಂದು ಮತ್ತೆ ಒಂದು 5 ಜನ ಕೂತ್ಕೊಳ್ಳಿ, ಇನ್ನು ಉಳಿದವ್ರು ದಾಸೋಹಕ್ಕೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ.